So yes, all students, a very good evening to you all and welcome back to Enlightened Educators. So what is that going to happen is that we have discussed with respect to Coulomb's law now. So Coulomb's law due to n number of, that is force due to n number of point charges discussion agila. And as you can see, directly electric field intensity has been started in the textbook. So that is one other concept which come into existence, and that concept will be given for your exam, right? Hechu kadame nimge Coulomb's law definition, Coulomb's law, normal Coulomb's law do one problem jothege ನಿಮಗೆ ಕೂಲಂಬ್ಸ್ ಲಾ ದಟ್ ಇಸ್ ಫೋರ್ಸ್ ಟು ಟು ಎನ್ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ನ ಕೊಡ್ತಾರೆ. ಸೊ ಈ ಮೂರರಲ್ಲಿ ಒಂದನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ. ನಿಮ್ಗೆ ನೋಡಿದಂತೆ ನಿನ್ನೆ ಕ್ವಶನ್ ಪೇಪರ್ಸ್ ನೋಡಿದ್ರಾ, ವೇರ್ ಯು ಕ್ಯಾನ್ ಸೀ ದಟ್ ದೇರ್ ಇಸ್ ಅ ಕೂಲಂಬ್ಸ್ ಲಾ ಕ್ವಶನ್ ಆಸ್ಕ್ಡ್ ಅಂಡ್ ಕೂಲಂಬ್ಸ್ ಲಾ ಡ್ಯೂ ಟು ಎನ್ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಇಸ್ ಬೀನ್ ಆಸ್ಕ್ಡ್, ರೈಟ್? ಸೊ ಎಲ್ಲಾ ತರ ಕ್ವಶನ್ಸ್ ನ ಕೇಳಿದ್ದಾರೆ. ಸೊ ದಯವಿಟ್ಟು ಬಟ್ ಅಟ್ಮೋಸ್ಟ್ ಐ ಸಿ ಎನ್ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಇಸ್ ಬೀನ್ ಆಸ್ಕ್ಡ್, ದಟ್ ಇಸ್ force due to a number of point charges. This concept has been asked many a time, so we are concentrating on this concept now. So ee concept ig nan en martini indre almost all the problems are present in Duncan only. Duncan indane tegedu kottiruvantadu. So hagagi it is not like Duncan me gowda antane alla, avaru en madidare andre ella book indanu tagondu nimge ee notes na frame madidare. So yava textbook inda tagondu ಲೆಕ್ಕನ ನಿಮ್ಗೆ ಕೊಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ. ಸೊ ಫಾರ್ ಯುವರ್ ಎಕ್ಸಾಮ್ ದೇಲ್ ರೆಫರ್ ಫ್ಯೂ ಆಫ್ ದ ಟೆಕ್ಸ್ಟ್ ಬುಕ್ ಅಂಡ್ ಗಿವ್ ದ ಕ್ವಶನ್ಸ್ ಟು ಯು ಅಲ್ವಾ. ಸೊ ಆ ತರ ಅವರು ಕ್ವಶನ್ಸ್ ಅನ್ನ ಕೊಡುವಾಗ ಆ ಕ್ವಶನ್ಸ್ ಡಂಕನ್ ವಿ ಗೌಡ ಅಲ್ಲೂ ಇರುತ್ತೆ. ಇಟ್ಸ್ ಅ ಕೋಇನ್ಸಿಡೆನ್ಸ್ ಫ್ಯಾಕ್ಟರ್ ಅಷ್ಟೇ. ದೇಲ್ ಗಿವ್ ಫ್ರಮ್ ಸಮ್ ಅದರ್ ಬುಕ್, ಇಟ್ ಇಸ್ ನಾಟ್ ದ ಡಂಕನ್ ವಿ ಗೌಡ ಅಲ್ಲಿ, ಬಟ್ ಅವ್ರು ಎಲ್ಲಿಂದ ಕೊಡ್ತಾರೆ ಅದು ಡಂಕನ್ ವಿ ಗೌಡ ಅಲ್ಲಿ ಇದ್ದೇ ಇರುತ್ತೆ. ಸೊ ದ ಕ್ವಶನ್ಸ್ ಆರ್ ಕೋಇನ್ಸಿಡೆಂಟ್ ಟು ಈಚ್ ಅದರ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಜಸ್ಟ್ ವಿಲ್ ಮೂವ್ ಆನ್ ಟು ದ ವೆರಿ ಫಸ್ಟ್ ಕ್ವಶನ್ ದಟ್ ವಿ ಹ್ಯಾವ್ ಟು ಡಿಸ್ಕಸ್ ರಿಗಾರ್ಡಿಂಗ್ ದಿಸ್ ಟಾಪಿಕ್, ರೈಟ್? ಇದಕ್ಕೂ ಮುಂಚೆ ಫಾರ್ಮುಲಾ ಒಂದ್ಸತಿ ನೋಡ್ಬಿಡಿ. ದಿಸ್ ಇಸ್ ದ ಫಾರ್ಮುಲಾ, ರೈಟ್? ಐ ಹ್ ಡಿಸ್ಕಸ್ ದಿಸ್ ಟುಡೇ. ದಿಸ್ ಇಸ್ ದ ಫಾರ್ಮುಲಾ, ಇಟ್ ಸಮೇಶನ್ ಆಫ್ ಆಲ್ ದ ಫೋರ್ಸಸ್, ರೈಟ್? ವಾಟ್ ಇಟ್ ಇಸ್, ಇಟ್ ಇಸ್ ದ ಸಮೇಶನ್ ಆಫ್ ಆಲ್ ದ ವಾಟ್ ಐ ಕ್ಯಾನ್ ಸೇ ದ ಫೋರ್ಸಸ್, ರೈಟ್? ಓಕೆ, ಸೊ ನಾ ಲೆಟ್ ಮೀ ಕಮ್ ಟು ದ ಫಸ್ಟ್ ಒನ್. ಸೊ ಐಡಿಯಲ್ ಪಾಯಿಂಟ್ ಚಾರ್ಜಸ್ ಆಫ್ ತ್ರೀ ನ್ಯೂಸಿ ಆರ್ ಲೊಕೇಟೆಡ್ ಅಟ್ ಫೋರ್ ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಆಫ್ 5 cm ವೈಡ್. Find the magnitude, what I can say, of the force on any charge. So this is the first question that you can see regarding what I can say, which one, the Coulomb's law, that is force due to a number of point charges. And as you can see here, there is a bonus thing here. You have got two questions from Coulomb's law, which is of 6 + 8. So what is what I can say, 6 + 8 is 14, right? 14 marks ke Coulomb's law indane bandibittide. And as you can see here, there is a definition on define electric field intensity and derive the electric field intensity due to n number of points. Adhi question eshtu sulabha ide alva, you can easily do this question, right? For how many, 20 marks alva. So ee tara ondo question paper ana bandide. ಸೊ ಹಾಗಾಗಿ ಯು ನೀಡ್ ಟು ಸ್ಟಡಿ ಆಲ್ ದ ಥಿಂಗ್ಸ್ ಇನ್ ಅ ಡೀಟೇಲ್ ಮಾನರ್. ಅಂದ್ರೆ ನೀವು ಯಾವ ಒಂದು ಡಿರೈವೇಶನ್ ಬಿಡೋ ಹಾಗಿಲ್ಲ, ಇದು ನನ್ನ ಸಿನ್ಸಿಯರ್ ಸಜೆಷನ್, ಆಯ್ತಾ? ಸೊ ನಿಮ್ಗೆ ಟೈಮ್ ಕಡಿಮೆ ಇತ್ತು ಅಂದಾಗ ಜಸ್ಟ್ ಲೈಕ್ ವಾಟ್ ಐ ಕ್ಯಾನ್ ಸೇ ವಿ ಕಾಂಟ್ ಡೂ ಎನಿಥಿಂಗ್, ಟೈಮ್ ಕಡಿಮೆ ಇದ್ದಾಗ ಗೊತ್ತು ತುಂಬಾ ಕಷ್ಟ ಆಗುತ್ತೆ ಅಂತ. ಇಫ್ಸ್ ಓನ್ಲಿ ಒನ್ ಡೇ ಕ್ಯಾಂಪಸ್ ಪ್ರೆಸೆಂಟ್, ದೆನ್ ಇಟ್ ವಿಲ್ ಬಿ ಎ ಹ್ಯೂಜ್ ಪ್ರಾಬ್ಲಮ್ ಫಾರ್ ಯು ಆಲ್ ಟು ಸ್ಟಡಿ ಆಲ್ ದ ಥಿಂಗ್ಸ್. ಬಟ್ ಏನು ಅಂತಂದ್ರೆ, ಇವಾಗಿಂದನೇ ಒಂದು ಪ್ಲಾನ್ ಅನ್ನ ಹಾಕೊಳ್ಳಿ. ದಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಡೆಟ್. ಸೊ ನೀವ್ ಏನ್ ಮಾಡ್ಬೇಕು ಅಂತಾರೆ, ನಿಮ್ಗೆ ಹೆಂಗ್ ಬೇಕಾದ್ರೂ ಟೈಮ್ ಟೇಬಲ್ ಬರ್ಬೋದು, ಬಟ್ ಅಶ್ಯೂರೆನ್ಸ್ ಬೈ ದ ವಿ ಟಿ ಯು ಇಸ್ ದಟ್ ದೇ ವಿಲ್ ಪ್ರೊವೈಡ್ ಯು ಸಮ್ ಟೈಮ್. ಖಂಡಿತ ಟೈಮ್ ಕೊಡ್ತಾರೆ ವಿ ಟಿ ಯುನವರು, ಹೌದಾ? ವಿ ಟಿ ಯುನವರು ಖಂಡಿತ ಟೈಮ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಟೈಮ್ ಅನ್ನ ಕೊಡೋದ್ರಿಂದ, ಸೊ ಹಾಗಾಗಿ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ದಟ್ ವಾಟ್ ಐ ಕ್ಯಾನ್ ಸೇ ಯು ನೀಡ್ ಟು ಮೇಕ್ ಅ ಪ್ಲಾನ್. ಆದ್ರೂ ಒಂದು ಪ್ಲಾನ್ ಮಾಡ್ಕೊಳ್ಳಿ, ಬಿಕಾಸ್ ಪ್ಲಾನ್ ಮಾಡ್ಕೊಂಡಾಗ್ಲೇ ವರ್ಕೌಟ್ ಆಗುತ್ತೆ. ಪ್ಲಾನ್ ಇಲ್ಲ ಅಂದ್ರೆ ಏನು ವರ್ಕೌಟೇ ಆಗಲ್ಲ. ದಟ್ ಇಸ್ ವಾಟ್ ಇಸ್ ಹ್ಯಾವ್ ಸೀನ್, ಅಂಡ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಮೇಕ್ ಎ ಪ್ಲಾನ್ ಅಂತ ಹೇಳ್ತಾ. ಸೊ ಲೆಟ್ ಮೀ ವರ್ಕ್ ಔಟ್ ದಿಸ್ ಪ್ರಾಬ್ಲಮ್, ಆಯ್ತಾ? ಅಂಡ್ ಇಲ್ಲಿ ನೀವು ಇನ್ನೊಂದು ಗಮನ ಇಟ್ ನೋಡ್ಬೋದು, 6 and 6 is 12. ಸೊ ಒಂದು ಮಾಡ್ಯೂಲ್ ನಿಮ್ಗೆ ಓದಕ್ಕೆ ಕಷ್ಟ ಆಗ್ತಾ ಇದೆ. ಇಫ್ ಯು ಆರ್ ಫೈಂಡಿಂಗ್ ದಟ್ ಎನಿ ಮಾಡ್ಯೂಲ್ ದಟ್ ಯು ಆರ್ ರೀಡಿಂಗ್ ಇಸ್ ಡಿಫಿಕಲ್ಟ್ ಅಂಡ್ ಐ ಡೋಂಟ್ ವಾಂಟ್ ಟು ರೀಡ್ ದಟ್, ನನಗೆ ಅದು ಓದಕ್ಕೆ ಬೇಡ, ಮಾಡ್ಯೂಲ್ ನಾನು ಓದ್ತಾ ಇಲ್ಲ, ನಾನು ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಮಾಡ್ತಾ ಇಲ್ಲ, ನನಗೆ ಪ್ರಾಬ್ಲಮ್ಸ್ ಹಿಂಸೆ ಅಂತ ನಿಮ್ಮ ಮನ್ಸಿಗೆ ಅನ್ಸಿದ್ರೆ, ಜಸ್ಟ್ ಡೂ ಡಿರೈವೇಷನ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಮಾಡ್ಯೂಲ್ಸ್. ಆ ಎರಡೂ ಮಾಡ್ಯೂಲಿಂದ ಡಿರೈವೇಷನ್ಸ್ ಮಾತ್ರ ಮಾಡಿ, ನಿಮ್ಮ ಡಿರೈವೇಷನ್ಸ್ ಕೂಡ ನಿಮ್ಮನ್ನು ಉಳಿಸ್ಕೊಡತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಹೋಲ್ ಮಾಡ್ಯೂಲ್ ಹೋಗ್ಬಿಡತ್ತೆ.
ಸುಮ್ಮನೆ ಹೋಲ್ ಮಾಡಲ್ ಕಳ್ಕೊತೀರಾ? ಒಂದ್ ಡಿರೈವೇಷನ್ ನೀವು ಪ್ರಾಕ್ಟೀಸ್ ಮಾಡ್ಬೋದು ತಾನೇ, ಲೆಕ್ಕ ಮಾಡೋದಕ್ಕಿಂತ ಡಿರೈವೇಷನ್ ಪ್ರಾಕ್ಟೀಸ್ ಮಾಡ್ಬೋದಲ್ವಾ? ಡಿರೈವೇಷನ್ ಅಟ್ಲೀಸ್ಟ್ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ದಟ್ ಡಿರೈವೇಷನ್ ಕ್ಯಾನ್ ಸ್ಯಾಟಿಸ್ಫೈ ಮಾರ್ಕ್ಸ್. ಬಿಕಾಸ್ ನಿಮ್ಗೆ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಎಷ್ಟೋ ಸತಿ ನಿಮ್ಮ ಕ್ವಶನ್ ಪೇಪರ್ ಇಂದ ಡಿರೈವೇಷನ್ನೇ ಸೇರಿಸಿ 50 ಮಾರ್ಕ್ಸ್ ಗೆ ಬರುವಂತದ್ದು ಇದೆ. ಈಗ ಇದನ್ನೇ ತಗೊಳ್ಳೋಣಂತೆ, ವಿಲ್ ಜಸ್ಟ್ ಚೆಕ್ ವಿತ್ ಅಸ್ ಜಸ್ಟ್ ಅ ಮಿನಿಟ್. ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. 6 + 6 = 12 ರೈಟ್? 12. ನಾವು ಕಮಿಂಗ್ ಆನ್ ಟು ಹಿಯರ್, ಸೊ ಈ ಇದ್ರನ್ನ ತಗೋತೀನಿ ಅಂತಂದ್ರೆ, ಸೊ ಇದನ್ನು ತಗೋತೀನಿ ಅಂತಂದ್ರೆ ದಿಸ್ ಇಸ್ ಆಲ್ಸೋ 12, ಬಿಕಾಸ್ ದಿಸ್ ಇಸ್ ಆಲ್ಸೋ ಅನ್ ಡಿರೈವೇಷನ್ ಹಿಯರ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ರೈಟ್. 12. ಸೊ ನೀವು ಯಾವ್ದು ಎರಡು ಬರೋದ್ರು 12 ಇದು ಬರಿತೀನಿ, 1 ಬರಿತೀನಿ ಅಥವಾ 2 ಬರಿತೀನಿ, ನೀವು ಯಾವ್ದು ಬರೋದ್ರು 12 ರೈಟ್. ಓಕೆ, ಯು ಹ್ಯಾವ್ ನಾಟ್ ಸ್ಟಡಿಡ್ ದ ಪ್ರಾಬ್ಲಮ್ಸ್, ಓದಿಲ್ಲ ಅಂತ ಅಂದ್ರೆ ನಾನು ಜಸ್ಟ್ ಓನ್ಲಿ ಡಿರೈವೇಷನ್ ತಗೋತಾ ಇದ್ದೀನಿ. ವೇಟ್, ಐ ಹೋಪ್ ದರ್ ಇಸ್ ಅ ಪ್ರಾಬ್ಲಮ್ ವಿತ್ ಮೈ ಮೌಸ್ ಇಟ್ ಸೆಲ್ಫ್, ಬಿಕಾಸ್ ದಟ್ ಇಸ್ ನಾಟ್ ರೈಟಿಂಗ್ ಪ್ರಾಪರ್ಲಿ. ಸೊ ನಿಮ್ಗೆ ಸ್ವಲ್ಪ ಕಟ್ ಕಟ್ ಆಗ್ತಿರ್ಬೋದು, ಮ್ಯಾನೇಜ್ ಮಾಡ್ಕೊಳ್ಳಿ, ನಾನು ಬಾಯಲ್ಲಿ ಹೇಳ್ತೀನಲ್ಲ ನಿಮ್ಗೆ ಗೊತ್ತಾಗತ್ತೆ ಅಂತ ನಂಬುತ್ತೇನೆ. ಆ್ಯಂಡ್ ಈಗ ಇದು ಆಯ್ತಾ? ಓಕೆ, ಸೊ ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಡಿರೈವೇಷನ್, ಡಿ ಕೊಟ್ಟಿದ್ರೆ ಇದನ್ನು ಮಾಡ್ಕೊಳ್ಳಿ ಅಂತ. ಸೊ ಪ್ರೂ ಡೈವರ್ಜೆನ್ಸ್ ಥಿಯರಮ್ ಅಂತ, ದಿಸ್ ಇಸ್ ಆಲ್ಸೋ ಒನ್ ಡಿರೈವೇಷನ್, ಸೊ ಎರಡು ಸೇರಿಸಿ 8 + 6 ಒನ್ಸ್ ಅಗೇನ್ ಇಟ್ ಇಸ್ ನಥಿಂಗ್ ಬಟ್ 14 ರೈಟ್. 14 ಆಕ್ಚುಲಿ ಈಗ ಒಂಥರ ಪ್ರಾಬ್ಲಮ್ ರೀತಿನೂ ಹೌದು, ಡಿರೈವೇಷನ್ ರೀತಿನೂ ಹೌದು, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಆಸ್ ಯು ಕ್ಯಾನ್ ಸಿ ಫ್ರಮ್ ದಿಸ್ ಪರ್ಟಿಕ್ಯುಲರ್, ನೋಡಿ 6 + 6 ಇಷ್ಟಾಯ್ತು, 12 ಆಯ್ತು. ಇಲ್ಲಾಂದ್ರೆ ಇಫ್ ಯು ರಿಜೆಕ್ಟಿಂಗ್ ದಿಸ್ ಯು ಕ್ಯಾನ್ ಇವನ್ ರಿಜೆಕ್ಟ್ ದಿಸ್, ನೋ ಪ್ರಾಬ್ಲಮ್. ಬಟ್ ಇದು ಒಂದು ರೀತಿ ಡಿರೈವೇಷನ್ ತರನೇ ಆಯ್ತಾ, ಡಿರೈವೇಷನ್ ತರನೇ ಡೈವರ್ಜೆನ್ಸ್ ಥಿಯರಮ್ ನ ಪ್ರೂವ್ ಮಾಡಿ ಅಂತ ಕೇಳ್ತಾ ಇದ್ದಾನೆ ಫಾರ್ ಅ ಪರ್ಟಿಕ್ಯುಲರ್ ರೀಸನ್. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಆಸ್ ಎ ಡಿರೈವೇಷನ್. 1 - 14, 1 - 12. ಈಗ 14 ತಗೋತೀನಿ, ಹೈಯೆಸ್ಟ್ ಚಾನ್ಸ್ ತಗೋಣ. ಸೊ 12 + 14 ಎಷ್ಟಾಯ್ತು? 26 ಬಂತು ನಿಮ್ಗೆ, ಯು ಗಾಟ್ 26 ರೈಟ್. ಓಕೆ, ಅಂಡ್ ನೆಕ್ಸ್ಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಆಸ್ ಯು ಕ್ಯಾನ್ ಸಿ ಹಿಯರ್ 2 ಡಿರೈವೇಷನ್, 8 + 12 ಇಸ್ ಹೌ ಮಚ್? ಸೊ 8 + 12 13 ರೈಟ್. ಹಾ ನೋಡಿ, 13 ಅಲ್ಲ, ಇದು ಫುಲ್ 20ನೇ, ಗಮನ ಹಾಕಿ ನೋಡಿ, ಇದು ಫುಲ್ 20ನೇ ಆಯ್ತು, ನಾಟ್ 13. ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. 20, ಬಿಕಾಸ್ ಇಲ್ಲೂ ಡಿರೈವೇಷನ್ ಆಯ್ತು. ಸೊ 20, ಸೊ 20 ತಗೋಣಂತೆ. ಸೊ ಚಾನ್ಸ್ ಫ್ಯಾಕ್ಟರ್ ನಾನು ಮತ್ತೆ ಇದನ್ನ ನೋಡಕ್ ಹೋಗಲ್ಲ, ಬಿಕಾಸ್ ದಿಸ್ ಇಸ್ ಓನ್ಲಿ ಫಾರ್ 8 ಮಾರ್ಕ್ಸ್. ಸೊ ಹಾಗಾಗಿ ನಾನು 20ನೇ ತಗೊಳ್ತೀನಿ. 26 + 20 ಎಷ್ಟು? 46 ಕರೆಕ್ಟಾ? ಇದರೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ನಮ್ಮ ಕಡೆಯಿಂದನೂ ಆಗ್ತಾ ಇರುತ್ತೆ. ನಮಗೆ ಏನಾಗುತ್ತೆ ಅಂದರೆ ಎಕ್ಸಾಮ್ ಟೈಮಲ್ಲಿ ಸಡನ್ನಾಗಿ ನಾವು ಬ್ಲ್ಯಾಂಕ್ ಆಗಿಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ, ವೆನ್ ಯು ಆರ್ ಸ್ಟಡಿಂಗ್ ಅಟ್ ದ ಎಂತ್ ಮೂಮೆಂಟ್ ಆಫ್ ಎಕ್ಸಾಮ್, ಅಂದರೆ ನೀವು ಎಕ್ಸಾಮ್ ಹಿಂದೊಂದು ದಿನ ನೀವು ಓದೋವಾಗ ನಿಮ್ಗೆ ಏನೇನೋ ನೆನಪಾಗ್ತಿರುತ್ತೆ, ಓ ಈ ಥರ ಮಾಡ್ಬೋದಲ್ಲ, ಆ ಥರ ಮಾಡ್ಬೋದಲ್ಲ ನೆನಪಾಗ್ತಿರುತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ, ಅದಕ್ಕೆ ಪ್ಲಾನ್ಸ್ ಹಾಕ್ಕೊಳ್ಳಿ. ದಯವಿಟ್ಟು ಪ್ಲಾನ್ಸ್ ಹಾಕ್ಕೊಳ್ದಂತೆ ಏನೂ ನಡೆಯಲ್ಲ ಸರ್. ಪ್ಲಾನ್ ಓನ್ಲಿ ವರ್ಕ್ಸ್ ಎಲ್ ಔಟ್. ನೀವು ಪ್ಲಾನ್ ಹಾಕೊಳ್ಳೋಕೆ ಮುಂಚೆ ಯಾವ ರೀತಿ ಮಾಡಬೇಕು ಅಂತ ಒಬ್ಬರು ಗೈಡೆನ್ಸ್ ತಗೊಳ್ಳಿ, ನಾನೇ ಕೊಡ್ತೀನಿ 100% ಐ ಲವ್ ದಿ ಗಿವ್. ಬಟ್ ನೀವು ಬೇರೆ ಯಾವುದೇ ಸಬ್ಜೆಕ್ಟ್ ನಾನು ಮಾಡದೇ ಇರೋವಂಥದ್ದಕ್ಕೆ ನೀವು ಓದಬೇಕು ಅಂತಂದವಾಗ ಜಸ್ಟ್ ಕೀಪ್ ಅ ಪ್ಲಾನ್ ವಿತ್ ಯುವರ್ ಸೆಲ್ಫ್ ಆಯ್ತಾ, ಡೋಂಟ್ ಲೂಸ್ ಎನಿಥಿಂಗ್. ಓಕೆ, ಯಾ ಆ್ಯಂಡ್ ಶ್ಯೂರ್ ಆಯ್ತಾ. ಸೊ ಇಲ್ಲಿ ನೀವು ಗಮನ ಇಟ್ಟು ನೋಡ್ಬೋದು, ಈ ಮಾಡ್ಯೂಲ್ ಅಂತೂ ಕಂಪ್ಲೀಟ್ಲಿ ಈಸಿ ಇದೆ. ಬಟ್ ಆದರೂ ನನ್ನ ಡಿರೈವೇಷನ್ ಪಾಯಿಂಟ್ ಆಫ್ ವ್ಯೂ 1, ಸೊ ದಿಸ್ ಇಸ್ ಫಾರ್ 6 ಮಾರ್ಕ್ಸ್. ಆ್ಯಂಡ್ ಹಿಯರ್ ಆಸ್ ಯು ಕ್ಯಾನ್ ಸಿ ಇಟ್ ಇಸ್ 20, ನೋಡಿ ಇಲ್ಲೇ ಇದೆ 20 ರೈಟ್. ಒನ್ಸ್ ಅಗೇನ್ 46 + 20 ಎಷ್ಟು? 66 ರೈಟ್. ಓಕೆ, 66. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ಹಿಯರ್ ದಿಸ್ ಪರ್ಟಿಕ್ಯುಲರ್ ಎರಡು ಡಿರೈವೇಷನ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಿಮ್ಗೆ ಎಷ್ಟಾಯ್ತು? ಸೊ ಹಾಗಾಗಿ ನಿಮ್ಗೆ ಮತ್ತೆ 20 ಆಯ್ತು. 66 + 20 ಎಷ್ಟಾಯ್ತು? ಇಟ್ ಇಸ್ 86 ಹೌದಾ? ಸೊ ನೋಡಿ ನಿಮ್ಗೆ ಡಿರೈವೇಷನ್ ಇಂದಾನೆ 86 ತುಂಬೋಗಿದೆ ಹೌದಾ? ದಿಸ್ ಇಸ್ ವಾಟ್ ಇಸ್ ಮೈ ಹಂಬಲ್ ಸಜೆಷನ್, ಡೋಂಟ್ ಲೀವ್ ದ ಡಿರೈವೇಷನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಯಾವುದನ್ನು ಬಿಡೋದಕ್ಕೆ ಹೋಗ್ಬಿಡಿ. ನಾನು ಇದೇ ಥರ ಮಿಸ್ಟೇಕ್ಸ್ ಅನ್ನ ಮಾಡಿದ್ದು ವೆನ್ ಐ ವಾಸ್ ಸ್ಟಡಿಯಿಂಗ್. ಆಕ್ಚುಲಿ ನನಗೆ ಒಂದು ಮಾಡ್ಯೂಲ್ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಅಂತಂದ್ರೆ, ನನ್ನ ಕಂಪ್ಲೀಟ್ ಮಾಡ್ಯೂಲ್ನೇ ಎರಾಡಿಕೇಟ್ ಮಾಡ್ತಿದ್ದೆ, ನಾಟ್ ಓನ್ಲಿ ಫಾರ್ ದಿಸ್ ಸಬ್ಜೆಕ್ಟ್ ಫಾರ್ ಅದರ್ಸ್ ಆಲ್ಸೋ ವಿಚ್ ಐ ವಾಸ್ ಸ್ಟಡಿ. ಬಟ್ ಆಮೇಲೆ ನಂಗೆ ಗೊತ್ತಾಯ್ತು. ಸೊ ಐ ಗಾಟ್ ಟು ನೋ ದಟ್ ಇಫ್ ದರ್ ಇಸ್ ಎನಿ ಡಿರೈವೇಷನ್ ಫ್ರಮ್ ದಟ್ ಮಾಡ್ಯೂಲ್ ಆರ್ ಇಫ್ ದರ್ ಇಸ್ ಎನಿಥಿಂಗ್ ಫ್ರಮ್ ದಟ್ ಮಾಡ್ಯೂಲ್, ಡೋಂಟ್ ಲೀವ್ ದಟ್ ಅಂತ. ಈಗ ಯಾವುದೋ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇರುತ್ತೆ ಒಂದು ಮಾಡ್ಯೂಲಿಂದ, ನಿಮ್ಗೆ ಓದಕ್ಕೆ ಸಮಯ ಆಗ್ತಿಲ್ಲ ಅಂದರೆ, ಮೈ ಒನ್ ಹಂಬಲ್ ಸಜೆಷನ್ ಇಸ್ ಅದರಿಂದ ಏನಾದರೂ ಓದೋಕ್ಕಾಗುತ್ತಾ ಓದಿ. ಅಟ್ಲೀಸ್ಟ್ ನಿಮ್ಗೆ ಅದು 10 ಮಾರ್ಕ್ಸಿಗೆ ಬರೋ ಕ್ವೆಶನಿಗೆ ಅಟ್ಲೀಸ್ಟ್ ಒಂದು 5 ಮಾರ್ಕ್ಸಿಗಾದರೂ ಓದ್ಕೊಂಡು ಹೋಗಿ. ಟೈಮ್ ಆಗೇ ಇಲ್ಲ ನನಗೆ ಓದೋಕ್ಕೆ ಅಂತಂದರೆ, ಅಟ್ಲೀಸ್ಟ್ ಅದರಿಂದ ಒಂದಿಷ್ಟು
the information andre iga ondu concept hogta irthira that concept is having a diagram and explanation eno irutte so neevu en madidre explanation na just odi artha maadkoli drawing anna kalthukondiri just write the drawing and fill out whatever you know whatever you understood you fill out in your own words avakandish marks adru sigutte hauda this is what is I have experienced so hagagi dayavittu intadella madoduk hogbedi so hagagi please do make sure that you just study completely the derivations of all the modules adu nimmana hengo save maadibudutte ee subject na fail in idakke kandita taralla so adondu neevu maadbeku maartiralla okay so now let's see every time this will not happen but tumma sali agirodrinda nodi every time andre prati satinu bari derivation inda uddara ant ankobedi ಕೆಲವೊಂದು ಸಲ ನೀವು ಉದ್ದಾರ ಹಾಕಬಹುದು ಬಟ್ ನಿಮ್ಗೆ ಏನಂದ್ರೆ ಮಿನಿಮಮ್ ಡಿರೈವೇಷನ್ ಇಂದ ಒಂದು 50 ಬರಕ್ಕಂತ ಅವಕಾಶ ಇದೆ 50 ಬರಕ್ಕಂತ ಅವಕಾಶ ಇದೆ ನಿಮ್ಗೆ ಇಫ್ ಯು ಕ್ಯಾನ್ ವಾಟ್ ಐ ಕ್ಯಾನ್ ಸೇ ಸೀ ದಿಸ್ ಪೇಪರ್ ಈ ಪೇಪರ್ ನ ನೋಡಿ ಸೊ ಯಾವ್ದು ಅಂತಂದ್ರೆ ಸೊ ಇಲ್ಲಿಂದ 6 ಇದೆ ಸೊ ಬರೀ ಡಿರೈವೇಷನ್ ನಾನು ನೋಡ್ತಾ ಇದ್ದೀನಿ ಆಯ್ತಾ ಆಮೇಲೆ ಆಮೇಲೆ ಇಲ್ಲಿ 6 ಇದೆ ಸೊ 12 ಆಯ್ತು ಅಂಡ್ ಇಲ್ಲಿ ನಾವು ನೋಡೋಣ ಇರಿ ಸೊ ಇಲ್ಲಿ 9 ಇದೆ ಇಲ್ಲಿ 5 ಇದೆ ಸೊ 12 ಆಯ್ತು ಸೊ 12 ಪ್ಲಸ್ 5 ಇಸ್ 17 ಪ್ಲಸ್ 9 ಇಸ್ ನಥಿಂಗ್ ಬಟ್ 26 ಸೊ 26 ಬಂತು ಅಂಡ್ ಮತ್ತೆ ತಿರುಗಾ ನಿಮ್ಗೆ 20 ಎಷ್ಟು ಬಂತು ಒಂದು ಸರಿ 12 ಪ್ಲಸ್ 5 17 ಪ್ಲಸ್ 9 ಇಸ್ 26 ಓಕೆ 26 ಬಂದಿದೆ 26 ಪ್ಲಸ್ 6 ಅಷ್ಟು ಸೊ 26 ಪ್ಲಸ್ 6 ಇಸ್ 32 ಅಂಡ್ 32 ಪ್ಲಸ್ 8 ಎಷ್ಟು 32 ಪ್ಲಸ್ 8 ಇಸ್ ನಥಿಂಗ್ ಬಟ್ ಇಸ್ ಈಕ್ವಲ್ ಟು 40 ರೈಟ್ 40 ಸೊ 40 ಮತ್ತೆ ತಿರುಗಾ ನಿಮ್ಗೆ ಇಲ್ಲಿ ಏನಾಗ್ತಿದೆ ಕಾಣಿಸ್ತಿದ್ಯಾ ಸೊ 40 ಪ್ಲಸ್ 8 ನೀವು ಪಾಯಿಂಟಿಂಗ್ ಥಿಯರಮ್ ಓದಿತ್ತು ಅಂದ್ರೆ 48 ಸೊ ಈಸಿಯಾಗಿ ಪಾಸ್ ಆಗ್ತೀರಾ ಸೊ ಡಿರೈವೇಷನ್ನ ಕೈ ಇದು ಮಾಡೋ ನೆಗ್ಲೆಕ್ಟೇ ಮಾಡೋದಕ್ಕೆ ಹೋಗ್ಬೇಡಿ ನೀವು ಲೆಕ್ಕಗಳು ಓದಿಲ್ಲ ಅಂದ್ರೂ ಇದರಿಂದ ಪಾಸ್ ಆದ್ರೂ ಖಂಡಿತ ನಿಮ್ಗೆ ಉಪಯೋಗ ಆಗುತ್ತೆ ಆಯ್ತಾ ಓಕೆ ಸೊ ನಾವು ಲೆಟ್ ಮೀ ಸ್ಟಾರ್ಟ್ ವಿತ್ ಅ ಕ್ವೆಶ್ಚನ್ ವಿತೌಟ್ ವೇಸ್ಟಿಂಗ್ ಮಸ್ಟ್ ಟೈಮ್ ಬಿಕಾಸ್ ಇದ್ರಲ್ಲಿ ನಿಮ್ಗೆ ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ ನೀವೇನ್ ಮಾಡ್ತೀರಾ ಏನ್ ಮಾಡೋದು ಕಷ್ಟ ಆಯ್ತು ನಾ ಬಿಟ್ಬಿಟ್ಟೆ ಅಂತೀರಾ ಅದು ತಪ್ಪು ಮಾಡಬೇಡಿ ನಾನು ಅದೇ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ದು ಸೊ ದೆನ್ ಐ ರಿಯಲೈಸ್ಡ್ ಇಟ್ ಅಂಡ್ ಐ ಯು ನೋ ವಾಟ್ ಐ ಕ್ಯಾನ್ ಸೇ ಗಾಟ್ ಇನ್ ಟು ದಿ ಸ್ಟಡಿಂಗ್ ಆಫ್ ಆಲ್ ದ ಮಾಡ್ಯೂಲ್ಸ್ ಅಟ್ ಲೀಸ್ಟ್ ಮಿನಿಮಲಿಸ್ಟಿಕ್ ಡಿರೈವೇಷನ್ಸ್ ಆದ್ರೂ ಮಾಡ್ಕೋಬೇಕು ಅನ್ನೋಂಥದ್ನ ನಾನು ಅರಿತುಕೊಂಡೆ ಓಕೆನಾ ದಟ್ ಈಸ್ ವಾಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ಅಟ್ ಲೀಸ್ಟ್ ಒಂದು 50 ಆದರೂ ಬಂದ್ಬಿಡುತ್ತೆ ಬರೀ ಡಿರೈವೇಷನ್ ಇಂದ ಅದನ್ನ ನಾನು ಮನಗೊಂಡು ಐ ವರ್ಕ್ಡ್ ಅಕಾರ್ಡಿಂಗ್ ಟು ದಟ್ ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಡೂ ದ ಸೇಮ್ ಫೈನ್ ಹಂಗಂತಂದ್ಬಿಟ್ಟು ಪ್ರಾಬ್ಲಮ್ಸ್ನೇ ಓದಬಾರ್ದು ಅಂತ ಅಲ್ಲ ನಿಮಗೆ ಯಾವ್ದಾದ್ರೂ ಮಾಡ್ಯೂಲ್ನಲ್ಲಿ ಪ್ರಾಬ್ಲಮ್ಸ್ ನಿಮಗೆ ಸೆಟ್ ಆಗಿಲ್ಲ ಅಂದ್ರೆ ಇಷ್ಟನ್ನಾದ್ರೂ ಮಾಡ್ಕೋಬಹುದು ಅಂಡ್ ಹೌ ಡಿರೈವೇಷನ್ ಹೆಲ್ಪ್ಸ್ ಯು ಡ್ಯೂರಿಂಗ್ ಟಫ್ ಟೈಮ್ಸ್ ಅನ್ನಕ್ಕೆ ದಿಸ್ ಇಸ್ ಅ ಪ್ರೂಫ್ ಫಾರ್ ಯು ಆಲ್ ಫೈನ್ ಓಕೆ ಓಕೆ ಸೊ ನಾವ್ ದಿಸ್ ಇಸ್ ದ ಫಾರ್ಮುಲಾ ಆಸ್ ಯು ನೋ ಅಂಡ್ ಲೆಟ್ ಮೀ ಸ್ಟಾರ್ಟ್ ವಿತ್ ಕ್ವಶನ್ ಸೊ ನಿಮ್ಮ ಕ್ವಶನ್ ಬಂದು ಇದು ಇದಾಗಿತ್ತು ದಿಸ್ ವಾಸ್ ಯರ್ ಕ್ವಶನ್ ರೈಟ್ 1B ಸೊ ಐಡೆಂಟಿಕಲ್ ಚಾರ್ಜಸ್ ಆಫ್ 3 ನ್ಯೂಸ್ ಆರ್ ಲೊಕೇಟೆಡ್ ಅಟ್ 4 ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಆಫ್ 5 ಸೆಂಟಿಮೀಟರ್ ಸೈಡ್ ಸೊ ಇಟ್ ಇಸ್ ಪಾಯಿಂಟ್ ಚಾರ್ಜಸ್ ಆರ್ ಆಫ್ 3 ನ್ಯೂ ಸಿ ದಟ್ ಇಸ್ ಆಲ್ ದ ಚಾರ್ಜಸ್ ಆರ್ 3 ನ್ಯೂ ಸಿ ಅಂಡ್ ದೆನ್ ದ ಲೊಕೇಟೆಡ್ ಅಟ್ ದ 4 ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಸೊ 4 ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಲೊಕೇಟ್ ಆಗಿದೆ ಇಟ್ಸ್ 5 ಸೆಂಟಿಮೀಟರ್ ಸೈಡ್ ಫೈನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಆನ್ ಎನಿ ಚಾರ್ಜ್ ಸೊ ಮ್ಯಾಗ್ನಿಟ್ಯೂಡ್ ಇಸ್ ವಾಟ್ ಎವರ್ ದ ಫೋರ್ಸ್ ಯು ಆರ್ ಗೋಯಿಂಗ್ ಟು ಫೈಂಡ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ ಒನ್ ಪ್ರಾಬ್ಲಮ್ ರೈಟ್ ದ ಸೇಮ್ ಥಿಂಗ್ ಸೊ ನೋ ಲೆಟ್ ಮೀ ಕಮ್ ಟು ದಟ್ ಇಟ್ಸ್ 1B ರೈಟ್ ಸೊ ಸಿ ಇಲ್ಲಿ ನೋಡಿ ಸೊ ಸಿ ಇಲ್ಲಿ ನೋಡಿ ಇಟ್ಸ್ ಮೇಕ್ ಇಟ್ ಅ ಬಿಗ್ ಒನ್ ಶುಟ್ ಅನ್ ಸಾರಿ ಓಕೆ ನಾ ಸೊ ಹಿಯರ್ ಇಟ್ ಇಸ್ 0.050 ಅಂಡ್ ಹಿಯರ್ ಇಟ್ ಇಸ್ ಪಾಯಿಂಟ್ಸ್ ಆರ್ 0 ವೇಟ್ ಅ ಮಿನಿಟ್ ವೇಟ್ ಅ ಮಿನಿಟ್ ಸಮಥಿಂಗ್ ಇಸ್ ಇಟ್ಸ್ ಲೈಕ್ ಕಂಜೆಸ್ಟೆಡ್ ಓವರ್ ಹಿಯರ್ 0.050 ಅಂಡ್ 0 ಅಂಡ್ ಹಿಯರ್ ಇಟ್ ಇಸ್ 0.050 0.050 ಸೊ ಇಲ್ಲಿ ಪಾಯಿಂಟ್ಸ್ಗಳು ಮಾರ್ಕ್ ಆಗಿದೆ ವೈ ದಿಸ್ ಇಸ್ 0.05 ವೈ ದಿಸ್ ಇಸ್ 0.05 ಇಸ್ ಬಿಕಾಸ್ ಸೊ ವಾಟ್ ಐ ಕ್ಯಾನ್ ಸೇ ದಿ ದಿಸ್ ಒನ್ ದ ಸೈಡ್ ಇಟ್ ಇಸ್ 5 ಸೆಂಟಿಮೀಟರ್ ಸೈಡ್
ಫೋರ್ ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಇಟ್ ಫೈವ್ ಸೆಂಟಿಮೀಟರ್ ಸೈಡ್ ಅಲ್ಲಿ ಇದೆ. ಸೊ ಹಾಗಾಗಿ ನಾವು ಅದನ್ನ ಮಾಡ್ತಾ ಇದೀವಿ, ವಿ ಆರ್ ಮೇಕಿಂಗ್ ಇಟ್ ಆಸ್ 0.05 meters, ರೈಟ್? ಆಲ್ ಶುಡ್ ಬಿ ಇನ್ ಮೀಟರ್ಸ್. ಆದ್ರೆ ಇಲ್ಲಿ ನೀವು ಗಮನ ಇಟ್ ನೋಡ್ಬೋದು, ಇಲ್ಲಿ ಯಾಕೆ 0.05 ಬಂತು, ಅಂಡ್ ಇಲ್ಲಿ ಯಾಕೆ 0.05 ಬಂತು, ಅಂಡ್ ಇಲ್ಲಿ ಯಾಕೆ 0.05 ಮತ್ತೆ 0.05 ಬಂತು ಅನ್ನೋ ಅಂತದನ್ನ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಸೊ ಜಸ್ಟ್ ಗಿವ್ ಮಿ ಅ 2 minutes ಆಫ್ ಟೈಮ್. ಐಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಓಕೆ, ಯಾಕೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಏನಾಗಿದೆ ಅಂತಂದ್ರೆ, ವಿ ಆರ್ ಗೋಯಿಂಗ್ ಟು ಪ್ಲಾಟ್ ದ ಕೋಆರ್ಡಿನೇಟ್ ಸಿಸ್ಟಮ್ ಫಸ್ಟ್. ಕೋಆರ್ಡಿನೇಟ್ ಸಿಸ್ಟಮ್ ಪ್ಲಾಟ್ ಮಾಡಿದಾಗ ಇದು ಎಕ್ಸ್ ಆಗುತ್ತೆ. ಓಮಿ ಸರ್, ಐಮ್ ಸಾರಿ, ದಿಸ್ ಸೋ ಬಿಗ್, ವೇಟ್ ಅ ಮಿನಿಟ್, ದಿಸ್ ಮೌಸ್ ಇಸ್ ಓನ್ಲಿ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಐ ಡೋಂಟ್ ನೋ ವೈ. ಓಕೆ, ಸೊ ಇದು ಎಕ್ಸ್ ಆಗುತ್ತೆ. ಸಿ, ದಿಸ್ ಇಸ್ ಯಾ, ಅಂಡ್ ದಿಸ್ ವಿಲ್ ಬಿ ವೈ ಗೈಸ್, ಅಂಡ್ ದಿಸ್ ವಿಲ್ ಬಿ ಅ ಝೆಡ್. ಸೊ ಇವಾಗ ಎಕ್ಸ್ ಏನ್ ಮಾಡ್ತೀವಿ, ಎಕ್ಸ್ ಆಕ್ಸಿಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ರೈಟ್ ಅಟ್ ದ ವೆರಿ ಫಸ್ಟ್ ಪಾಯಿಂಟ್, ಇಟ್ ಇಸ್ 0.05, ಆಲ್ ಅದರ್ಸ್ ಆರ್ ಝೀರೋ, ರೈಟ್? 50 centimeters ಪ್ಲೇಸ್ಡ್ ಅಟ್ ವಾಟ್ ಐ ಕ್ಯಾನ್ ಸೇ ಫೋರ್ ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಅಂತ ನಾವು ಹೇಳ್ತೀವಿ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅ ಸ್ಕ್ವೇರ್, ಅಂಡ್ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಇಟ್ ಅಟ್ ಫೋರ್ ಕಾರ್ನರ್ಸ್. ಫೋರ್ ಕಾರ್ನರ್ಸ್ ಅಂದ್ರೆ ಏನು? ಸೊ ಒಂದು ಸ್ಕ್ವೇರ್ ನಲ್ಲಿ ನಾಲ್ಕು ಕಾರ್ನರ್ಸ್, ದೀಸ್ ಆರ್ ಆಲ್ ದ ಕಾರ್ನರ್ಸ್. ದಿಸ್ ಇಸ್ ಒನ್ ಕಾರ್ನರ್, ದಿಸ್ ಇಸ್ ಅನ್ ಅದರ್ ಕಾರ್ನರ್. ಐ ಜಸ್ಟ್ ಟೇಕ್ ಅನ್ ಅದರ್ ಕಲರ್ ಗೈಸ್, ಗಾಟ್, ಐ ಡೋಂಟ್ ನೋ, ದಿಸ್ ಮೌಸ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಅಂಡ್ ಐ ಆಮ್ ಈವನ್ ಹ್ಯಾವಿಂಗ್ ಎ ಬಿಗ್ ಇಶ್ಯೂ, ಬಟ್ ಸಸ್ಟೈನ್ ಗೈಸ್, ಬಟ್ ಸಸ್ಟೈನ್, ನಾನೇ ಸಸ್ಟೈನ್ ಮಾಡ್ತೇನೆ ಇನ್ನೆಷ್ಟೊತ್ತಿಂದ. ಸೊ ಲೆಟ್ ಮೀ ಜಸ್ಟ್ ಟೇಕ್, ಓಕೆ, ದಿಸ್ ಇಸ್ ಮೈ ಸ್ಕ್ವಯರ್, ಅಂಡ್ ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ಅಂತ ಹೇಳಿದ್ರೆ, ಒಂದು ಸ್ಕ್ವೇರ್ ದ ಕಾರ್ನರ್ ಅಂತ ಹೇಳಿದ್ರೆ, ದಿಸ್ ಇಸ್ ಒನ್ ಕಾರ್ನರ್, ದಿಸ್ ಇಸ್ ಒನ್ ಕಾರ್ನರ್, ಅಂಡ್ ಶೋರ್ ದಿಸ್ ಇಸ್ ಒನ್ ಕಾರ್ನರ್, ಅಂಡ್ ದಿಸ್ ಇಸ್ ಒನ್ ಕಾರ್ನರ್, ರೈಟ್? ಸೊ ನಾಲ್ಕು ಕಾರ್ನರ್ ಅಲ್ಲೂ ಪ್ಲೇಸ್ ಆಗಿದೆ. ಸೊ ಈಗ ನಾವು ಸ್ಕ್ವೇರ್ ನ ಇಫ್ ಯು ಆರ್ ಪ್ಲಾಟಿಂಗ್ ಇನ್ ದ ಕೋಆರ್ಡಿನೇಟ್ ಸಿಸ್ಟಮ್, ಇಫ್ ಯು ಆರ್ ಪ್ಲಾಟಿಂಗ್ ದ ಸ್ಕ್ವೇರ್ ಇನ್ ಅ ಕೋಆರ್ಡಿನೇಟ್ ಸಿಸ್ಟಮ್, ನಾನು ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಒಂದು ಸ್ಕ್ವೇರ್ ನ ಪ್ಲಾಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಮೈ ಸ್ಕ್ವೇರ್ ವಿಲ್ ಬಿ ಲೈಕ್ ದಿಸ್. ದಿಸ್ ಇಸ್ ಸ್ಕ್ವೇರ್ ವಿಚ್ ಇಸ್ ಬಿನ್ ಪ್ಲಾಟೆಡ್ ಆಲ್ರೆಡಿ ಇನ್ ದ ಕೋಆರ್ಡಿನೇಟ್ ಸಿಸ್ಟಮ್, ಅಂಡ್ ಹಿಯರ್ ಯು ಕ್ಯಾನ್ ಸಿ ವಿ ಆರ್ ಪ್ಲೇಸಿಂಗ್ ದಟ್ ವಾಟ್ ಐ ಕ್ಯಾನ್ ಸೇ ದ ಫೋರ್ ಕಾರ್ನರ್ಸ್ ಅಲ್ಲೂ ನಾವು ಫೈವ್ ಸೆಂಟಿಮೀಟರ್ ಅಥವಾ 0.05 meters ಅನ್ನ ಇಡ್ತಾ ಇದೀವಿ. ಸೊ ಇಡುವಾಗ ಏನಾಗುತ್ತೆ, ವೆನ್ ದಿಸ್ ಇಸ್ ಸ್ಕ್ವಯರ್ ಇನ್ ದಿಸ್ ಕಾರ್ನರ್, ಇಟ್ ಇಸ್ ಅ ಝೀರೋ ಪ್ಲೇನ್, ದಟ್ ಇಸ್ ವೈ ಆಲ್ ದ ಥಿಂಗ್ಸ್ ಆರ್ ಝೀರೋ, ರೈಟ್? ನಾವೇನ್ ಮಾಡ್ತಿದೀವಿ, ಸ್ಕ್ವೇರ್ ನ ಕರೆಕ್ಟ್ ಆಗಿ ಕೋಆರ್ಡಿನೇಟ್ ಆಕ್ಸಿಸ್ ಗೆ ಕೂರಿಸ್ತಾ ಇದೀವಿ. ಕರೆಕ್ಟ್ ಆಗಿ ನೋಡಿ, ಎಕ್ಸ್ ವೈ ಝೆಡ್ ಪ್ಲೇನ್ ಹಿಂಗಿದೆ. ಸೊ ಇದಕ್ಕೆ ನಾವು ಕರೆಕ್ಟ್ ಆಗಿ ಸ್ಕ್ವೇರ್ ಅನ್ನ ಕೂರಿಸ್ತಾ ಇದೀವಿ. ವಿ ಆರ್ ನಾಟ್ ರೈಟಿಂಗ್ ಎನಿವೇರ್ ಅಪ್ಪರ್ ಆರ್ ಎನಿವೇರ್ ಡೌನ್ ವರ್ಡ್, ಆ ತರ ಮಾಡ್ತಾ ಇಲ್ಲ ನಾವು. ಅಂದ್ರೆ ಈ ತರ ಒಂದು ಕೋಆರ್ಡಿನೇಟ್ ಆಕ್ಸಸ್ ಅನ್ನ ಬರೋದು ನಾವು, ವಿ ಆರ್ ನಾಟ್, ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಅಗೇನ್, ಶಿಟ್. ಸೊ ನಾವು ಯಾವುದೇ ತರ ಈ ತರ ಒಂದು ಕೋಆರ್ಡಿನೇಟ್ ಆಕ್ಸಸ್ ಅನ್ನ ನಾವು ಬರೋದ್ ಬಿಟ್ಟು ನಾವು ಮೇಲೆ ಕೆಳಗೆ ಸ್ಕ್ವೇರ್ ಕೂರಿಸ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ನಾವು ಮೇಲೆ ಕೆಳಗೆ ಸ್ಕ್ವೇರ್ ಕೂರಿಸ್ತಾ ಇಲ್ಲ, ನಾವು ಕೋಆರ್ಡಿನೇಟ್ ಆಕ್ಸಸ್ ಕರೆಕ್ಟ್ ಆಗಿ ಜಾಯಿನ್ ಮಾಡಿದೀವಿ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ವೆನ್ ಯು ಆರ್ ಪ್ಲೇಸಿಂಗ್ ದಿಸ್ ಆರ್ ದ ವೆರಿ ಫಸ್ಟ್ ಪಾಯಿಂಟ್, ವೆರಿ ಫಸ್ಟ್ ಪಾಯಿಂಟ್ ಅಲ್ಲಿ ಪ್ಲೇಸ್ ಮಾಡಿದಾಗ ಅದು ಕಂಪ್ಲೀಟ್ಲಿ 0.00. ಇಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ದಿಸ್ ಇಸ್ ಮೈ ವಾಟ್ ಐ ಕ್ಯಾನ್ ಸೀ ದ ವೈ ಆಕ್ಸಸ್. ಸೊ ಅವಾಗ ಏನಾಗುತ್ತೆ, ಬೇರೆ ಏನಾಯ್ತು, ದಿಸ್ ವಿಲ್ ಬಿ ಝೆಡ್ ಆಕ್ಸಸ್ ವಿಲ್ ಬಿ 0, ಅಂಡ್ ಎಕ್ಸ್ ಅಂಡ್ ಝೆಡ್ ಆಕ್ಸಸ್ ವಿಲ್ ಬಿ 0, ಓನ್ಲಿ ವೈ ಆಕ್ಸಸ್ ವಿಲ್ ಬಿ 0.05, ಕರೆಕ್ಟ್? ವೈ ಆಕ್ಸಸ್ ಮಾತ್ರ 0.05 ಆಗುತ್ತೆ. ಅಲ್ಲಿ ವೈ ಆಕ್ಸಿಸ್ ಅಲ್ಲಿ ಪ್ಲೇಸ್ ಆಗಿರೋದ್ರಿಂದ ದಿಸ್ ಕಾರ್ನರ್ ಆಸ್ ಇಟ್ ಇಸ್ ಬೀಂಗ್ ಪ್ಲೇಸ್ಡ್ ಇನ್ ದ ವೈ ಆಕ್ಸಸ್, ಸೊ ದೆನ್ ಯುವರ್ ವೈ ಆಕ್ಸಸ್ ಓನ್ಲಿ ವಿಲ್ ಬಿ 0.05, ಎಕ್ಸ್ ಅಂಡ್ ಝೆಡ್ ವಿಲ್ ಬಿ 0. ಅದೇ ತರನೇ ಇಲ್ಲೂ ಆಯ್ತು, ಇಲ್ಲೂ ಏನಾಯ್ತು, ದಿಸ್ ಕಾರ್ನರ್ ಇಸ್ ಬೀನ್ ಪ್ಲೇಸ್ಡ್ ಅಟ್ ಎಕ್ಸ್ ಆಕ್ಸಸ್ ಓನ್ಲಿ, ಸೊ ದೇರ್ ಫೋರ್ ದಿಸ್ ಇಸ್ 0.05, ಅಂಡ್ ಯುವರ್ ವೈ ಆಕ್ಸಸ್ ಅಂಡ್ ಝೆಡ್ ಆಕ್ಸಸ್ ಇಸ್ 0. ಅಂದ್ರೆ ಈ ಒಂದು ಪಾಯಿಂಟ್ ನೋಡ್ಬೇಕಾಗುತ್ತೆ ನೀವು. ಸೊ ಈ ಕಾರ್ನರ್ ಯಾವ ಈ ಪಾಯಿಂಟ್ ಅಲ್ವಾ, ದಿಸ್ ಇಸ್ ದ ಪಾಯಿಂಟ್. ಈ ಒಂದು ಪಾಯಿಂಟ್ ಅನ್ನ ನೀವು ಗಮನದಲ್ಲಿಟ್ಕೊಂಡು ನಾವು ಸ್ಕ್ವೇರ್ ನ ನಾವು ವಿ ಆರ್ ಅಟ್ಯಾಚಿಂಗ್ ಇಟ್ ಟು ದಿ ಕೋಆರ್ಡಿನೇಟ್ ಸಿಸ್ಟಮ್, ಅಂಡ್ ಈ ಒಂದು
ಕಾರ್ನರ್ ದು ನಾವು ಪಾಯಿಂಟ್ಸ್ ಅಂತ ತಗೊಂಡಾಗ, ಸೊ ಆ ಒಂದು ಪಾಯಿಂಟ್ ಗೆ ಸಂಬಂಧಪಟ್ಟಂತೆ ವಾಟ್ ಇಸ್ ಯರ್ ಎಕ್ಸ್ ವೈ ಅಂಡ್ ಝೆಡ್ ವ್ಯಾಲ್ಯೂ ನೀವು ನೋಡ್ಬೇಕಾಗುತ್ತೆ. ಆಕ್ಚುಲಿ ಅವ್ರು ಏನ್ ಹೇಳಿದಾರೆ ಅಂದ್ರೆ 0.05 ಅಂತಾನೆ ಹೇಳಿದ್ದಾರೆ, 0.05 ಅಂತಾನೆ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಅಲ್ಲದಂತೆ ನಾವಿಲ್ಲಿ 0.05 ಗೆ ಕೂಡ ನಾವು ಲೆಕ್ಕ ಇಟ್ಕೊಂಡಿದ್ದೀವಿ. ಸೊ ದಿಸ್ ಇಸ್ 0.05 ಅಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾಯಿಂಟ್ ಯರ್ ವೈ ಅಂಡ್ ಝೆಡ್ ಇಸ್ 0. ಅಂಡ್ ಒನ್ಸ್ ಅಗೇನ್ ಇಫ್ ಯು ಕಮ್ ಟು ಹಿಯರ್, ಹಿಯರ್ ಇಟ್ ವಿಲ್ ಬಿ 0.05 ಅಂಡ್ 0.05 ಅಂಡ್ ಇಟ್ ಇಸ್ 0. 0.05 0.050 ಅಂತಂದ್ರೆ ಈ ಒಂದು ಪಾಯಿಂಟ್ ನೀವು ಗಮನದಲ್ಲಿಟ್ಟು ನೋಡಿದಾಗ ನೋಡಿದ್ವಿ, ಈ ಪಾಯಿಂಟ್ ಅಲ್ಲಿ ವೈ ಆಕ್ಸಸ್ ಕೂಡ 0.05 ಇದೆ, ಈ ಪಾಯಿಂಟ್ ಅಲ್ಲಿ ಎಕ್ಸ್ ಆಕ್ಸಸ್ ಕೂಡ 0.05 ಇದೆ. ಸಿ ಹಿಯರ್ ಎಕ್ಸ್ ಆಕ್ಸಸ್ ಕೂಡ 0.05 ಇದೆ, ಬಟ್ ಯರ್ ಝೆಡ್ ಆಕ್ಸಸ್ ಇಸ್ ಆಲ್ವೇಸ್ 0. ಯರ್ ಝೆಡ್ ಆಕ್ಸಸ್ ಇಸ್ ಆಲ್ವೇಸ್ 0 ರೈಟ್, ಸೊ ದಟ್ ಇಸ್ ವೈ ಇಟ್ ಇಸ್ ಕಂಪ್ಲೀಟ್ಲಿ 0. ಇದು ಒಂದು ಪಾಯಿಂಟ್ ಮಾತ್ರ ನೋಡಿ ಸಾಕು, ನೀವೇನು ಬೇಡ, ಇನ್ನೂ ನಿಮ್ಗೆ ಡೀಟೇಲ್ ಆಗ್ಬೇಕು ಅಂತ ಅಂದ್ರೆ ಇವಂತ ಒಳ್ಳೆ ಟೈಮ್ ಅಲ್ಲೇ ಮೋಸ್ ನೀಟಾಗಿ ವರ್ಕ್ ಆಗ್ತಿಲ್ಲ. ಅಂಡ್ ಐ ಆಮ್ ಸಸ್ಟೇನಿಂಗ್ ಅ ಲಾಟ್ ಗೈಸ್ ಸೀರಿಯಸ್ಲಿ, ಯಾಕಂದ್ರೆ ನಮಗೂ ನಿಮ್ಗೆ ಹೇಳ್ಕೊಡ್ಬೇಕಲ್ಲ, ನಮಗೆ ಪೆನ್ ನೀಟಾಗಿ ವರ್ಕ್ ಆಗ್ಬೇಕಲ್ಲ, ಸೊ ದಟ್ಸ್ ಅ ಬಿಗ್ ಡೀಲ್ ದಟ್ ವಿ ಆರ್ ಫೇಸಿಂಗ್. ನೋಡಿ ಈ ತರ ಒಂದು ಕೋಆರ್ಡಿನೇಟ್ ಸಿಸ್ಟಮ್, ಇವಾಗ ಸ್ಕ್ವೇರ್ ನೇಮ್ ಮಾಡಿದೀರಾ ನೀವು, ಈ ತರ ಪ್ಲಾಟ್ ಮಾಡ್ಕೊಂಡಿರಾ, ನಂಗೆ ಸ್ಕ್ವೇರ್ ಬೇಡ, ನಾನು ಏನ್ ಮಾಡ್ತೀನಿ 4 ಪಾಯಿಂಟ್ಸ್ ತಗೋತೀನಿ, ಸ್ಕ್ವೇರ್ ದು 4 ಕಾರ್ನರು 4 ಪಾಯಿಂಟ್ ನ ನಾನು ಗುರುತು ಮಾಡ್ತೀನಿ ನೀಟಾಗಿ. ಸೊ ವೆನ್ ಐ ಟ್ರೈ ಟು ಮಾರ್ಕ್ ದಿಸ್, ಈ ತರ ನಾನು ಮಾರ್ಕ್ ಮಾಡ್ತಿದ್ದೀನಿ ಮಾರ್ಕಿಂಗ್ ಡೇಟ್. ಸೊ ನಾನು ಮಾರ್ಕ್ ಮಾಡುವಾಗ ನಾನು ಒಂದೊಂದೇ ಪಾಯಿಂಟ್ ಅನ್ನ ಲೆಕ್ಕ ಹಾಕ್ತಾ ಹೋಗ್ತೀನಿ. ಸೊ ಈ ಪಾಯಿಂಟ್ ಅಲ್ಲಿ ಏನಾಯ್ತು, ಸೆಂಟ್ರಲ್ ಇದೆ, ದಟ್ಸ್ 0 ಆಕ್ಸಸ್, ಎಲ್ಲ 0 ಆಯ್ತು. ಈಗ ಈ ಒಂದು ಪಾಯಿಂಟ್ ಅಲ್ಲಿ ನಾನು ನೋಡ್ತೀನಿ, ಐ ವಿಲ್ ಸಿ ದಟ್ ವಾಟ್ ಆಸ್ ಮೈ ಎಕ್ಸ್ ವೈ ಅಂಡ್ ಝೆಡ್ ಆಕ್ಸಸ್ ವ್ಯಾಲ್ಯೂ ಅಂತ. ಈಗ ಅವ್ರು ಹೆಂಗೆ ಪ್ಲಾಟ್ ಮಾಡಿದ್ದಾರೆ ಅಂತಂದ್ರೆ, ದಟ್ ವಾಟ್ ಐ ಕ್ಯಾನ್ ಸೇ ದ ಸ್ಕ್ವೇರ್ ಶುಡ್ ಬಿ 0.05 ಸೆಂಟಿಮೀಟರ್ ಅಂತಾನೆ ಪ್ಲಾಟ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಈ ಸ್ಕ್ವೇರ್ ಸೈಡ್ಸ್ ಕೂಡ 0.05 ಆಗಿರುತ್ತೆ. ಹೆಂಗೆ ಅಂತಂದ್ರೆ, ಇಸ್ ಯು ಕ್ಯಾನ್ ಸಿ ಇನ್ ದ ಗಿವನ್ ಕ್ವಶನ್, 4 ಕಾರ್ನರ್ಸ್ ಆಫ್ ದ ಸ್ಕ್ವೈರ್ ಆಫ್ 5 ಸೆಂಟಿಮೀಟರ್ ಸೈಡ್ ಅಂತ. ಸೊ ಅದ್ರ ಸ್ಕ್ವೇರ್ ಸೈಡ್ಸ್ ಏನು 5 ಸೆಂಟಿಮೀಟರ್ ಇದೆ ಅಂದ್ರೆ 0.05 ಮೀಟರ್ ಅಂತ. ಅದು ಅಲ್ಲದಂತೆ ಅಲ್ಲಿ ಚಾರ್ಜ್ 3 ನ್ಯೂಸಿ ಚಾರ್ಜ್ ಪ್ಲೇಸ್ ಆಗಿದೆ ಅಂತ ನಾವು ಹೇಳ್ತಾ ಇದೀವಿ. ದರ್ ಇಸ್ ಅ 3 ನ್ಯೂಸಿ ಚಾರ್ಜ್ ದಟ್ ಇಸ್ ಪ್ಲೇಸ್ಡ್ ಅಟ್ ವಾಟ್ ಐ ಕ್ಯಾನ್ ಸೇ ದ 4 ಕಾರ್ನರ್ಸ್ ಆಫ್ ದ ಸ್ಕ್ವೇರ್, ದಟ್ ಸ್ಕ್ವೇರ್ ಇಸ್ ಹ್ಯಾವಿಂಗ್ ಎ ಸೈಡ್ 5 ಸೆಂಟಿಮೀಟರ್. ಸೊ 0.05 ಸೆಂಟಿಮೀಟರ್ ಗೆ ನಾವು ಸ್ಕ್ವೇರ್ ನ ಪ್ಲಾಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆಗಿ 0 ಆಯ್ತು. ಈ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಈ ಒಂದು ಪಾಯಿಂಟ್ ಇಂದ ನೀವು ಎಕ್ಸ್ ಆಕ್ಸಸ್ ಅಲ್ಲಿ ಏನ್ ಡಿಸ್ಟೆನ್ಸ್, ವೈ ಆಕ್ಸಸ್ ಅಲ್ಲಿ ಏನ್ ಡಿಸ್ಟೆನ್ಸ್, ಝೆಡ್ ಆಕ್ಸಸ್ ಅಲ್ಲಿ ಏನ್ ಡಿಸ್ಟೆನ್ಸ್ ಅಂತ ನೋಡ್ಬೇಕು. ಅದು ನೋಡುವಾಗ, ಸೊ ಹಿಯರ್ ಇನ್ ದ ಕೇಸ್ ಆಫ್ ದಿಸ್ ಪಾಯಿಂಟ್ ದ ಡಿಸ್ಟೆನ್ಸ್ ಆಫ್ ಯುವರ್ ಎಕ್ಸ್ ಆಕ್ಸಸ್ ಇಸ್ ಕಂಪ್ಲೀಟ್ಲಿ 0. ಇದು ಎಕ್ಸ್ ಆಕ್ಸಸ್, ಸೊ ಎಕ್ಸ್ ಆಕ್ಸಸ್ ಏನು ಇಲ್ಲ. ಸೊ ಎಕ್ಸ್ ಆಕ್ಸಸ್ ಕಂಪ್ಲೀಟ್ಲಿ ಬ್ಲಂಟ್ ಆಸ್ ಯು ಕ್ಯಾನ್ ಸಿ, ಹೌದಾ, ಕಂಪ್ಲೀಟ್ಲಿ ಬ್ಲಂಟ್ ನಿಮ್ಮ ಒಂದು ಎಕ್ಸ್ ಆಕ್ಸಿಸ್. ಸೊ ನಿಮ್ಮ ಒಂದು ಎಕ್ಸ್ ಆಕ್ಸಿಸ್ ಯಾಕೆ ಕಂಪ್ಲೀಟ್ಲಿ 0 ಅಂತಂದ್ರೆ, ಇಫ್ ದಿಸ್ ಎಕ್ಸ್ ಆಕ್ಸಿಸ್ ಗೆಟಿಂಗ್ ಎಕ್ಸ್ಟೆಂಡೆಡ್, ಇದು ಎಕ್ಸ್ಟೆಂಡ್ ಆಯ್ತು ಅಂದಾಗ, ಸೊ ಇಲ್ಲೇನಾದ್ರು ಒಂದು ಪಾಯಿಂಟ್ ಇತ್ತು ಅಂತಂದ್ರೆ, ದಿಸ್ ವಿಲ್ ಬಿ ಅವರ್ ಪಾಸಿಟಿವ್ ಎಕ್ಸ್ ಆಕ್ಸಸ್ ಅಂಡ್ ದಿಸ್ ವಿಲ್ ಬಿ ಅವರ್ ನೆಗೆಟಿವ್ ಎಕ್ಸ್ ಆಕ್ಸಸ್. ಸೊ ನೆಗೆಟಿವ್ ಎಕ್ಸ್ ಆಕ್ಸಸ್ ನಲ್ಲಿ ಏನಾದ್ರು ಒಂದು ಪಾಯಿಂಟ್ ಇತ್ತು ಅಂದಾಗ, ಆವಾಗ ನೀವು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಕನೆಕ್ಷನ್ ತಗೋಬಹುದು. ಅಂಡ್ ಯು ಕ್ಯಾನ್ ಸೇ ದಟ್ ವೈ ಆಕ್ಸಸ್ ಸಮ್ ಸಾರಿ ಎಕ್ಸ್ ಆಕ್ಸಸ್ ಸಮ್ ಅಮೌಂಟ್ ಅಂಡ್ ವೈ ಆಕ್ಸಸ್ 0.05 ಅಂಡ್ ಯುವರ್ ವಾಟ್ ಐ ಕ್ಯಾನ್ ಸೇ ದ ಝೆಡ್ ಆಕ್ಸಸ್ ಸಮ್ ಪಾಯಿಂಟ್ ಅಂತ. ಬಟ್ ಇಲ್ಲಿ ಆ ತರ ಇಲ್ಲ, ಇದು ಬರೀ ಪಾಸಿಟಿವ್ ಎಕ್ಸ್ ಆಕ್ಸಸ್ ಮಾತ್ರ ಇದೆ ಅಂಡ್ ದರ್ ಇಸ್ ನೋ ನೆಗೆಟಿವ್ ಎಕ್ಸ್ ಆಕ್ಸಸ್ ಇಸ್ ಪ್ರೆಸೆಂಟ್ ಅಂಡ್ ಫ್ರಮ್ ದಿಸ್ ಪಾಯಿಂಟ್ ದರ್ ಇಸ್ ನೋ ಎಕ್ಸ್ ಆಕ್ಸಸ್ ಟು ಬಿ ಸೀನ್. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕಂಪ್ಲೀಟ್ಲಿ 0 ರೈಟ್. ಸೊ ಅಂಡ್ ಫ್ರಮ್ ದಿಸ್ ಪಾಯಿಂಟ್ ಯರ್ ಝೆಡ್ ಆಕ್ಸಸ್ ಇಸ್ ಆಲ್ಸೋ 0. ಝೆಡ್ ಆಕ್ಸಸ್ ಯಾವುದು, ದಿಸ್ ಇಸ್ ಯರ್ ಝೆಡ್ ಆಕ್ಸಸ್. ಆಸ್ ಯು ಕ್ಯಾನ್ ಸಿ ದಟ್ ದೇರ್ ಇಸ್ ನೋ ಪಾಯಿಂಟ್ ಪ್ರೆಸೆಂಟ್ ಅನ್ ದ ಝೆಡ್ ಆಕ್ಸಸ್ ರೈಟ್, ಯಾವುದೇ ಪಾಯಿಂಟ್ ಇಲ್ಲ, ಝೆಡ್ ಆಕ್ಸಸ್ ಕೂಡ ಇಲ್ಲಿ ನಿಲ್ಲ ಕಾಣಿಸ್ತಾ ಇದೆ ನಮ್ಗೆ, ಹೌದಾ. ಇಲ್ಲಿ ಮೇಲೆ ಏನಾದ್ರೂ ಪಾಯಿಂಟ್ ಇತ್ತು ಅಂತಂದ್ರೆ, ಸೊ ಅವಾಗ ನಾವೇನ್ ಮಾಡ್ಬೋದಾಗಿತ್ತು, ಝೆಡ್ ಆಕ್ಸಸ್ ಗೆ ಒಂದು ನಂಬರ್ ಇದೆ ಅಂತ ಬರಿಬೋದಾಗಿತ್ತು. ಬಟ್ ಹಿಯರ್ ದೇರ್ ಇಸ್ ನೋ ಪಾಯಿಂಟ್, ಹಿಯರ್ ಇಟ್ ಇಸ್ ನಿಲ್, ಸೊ ಇಟ್ ಇಸ್ 0. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸ್ ಅಂಡ್ ಝೆಡ್ ನಿಲ್ಲೇನೆ. ಸೊ ಇವಾಗ ಇಲ್ಲಿ ಏನಾಯ್ತು, ಮತ್ತೆ ತಿರ್ಗಾ ಈ ಲೈನ್ ಗೆ ಸಂಬಂಧಪಟ್ಟಂತೆ ಎಕ್ಸ್ ಅಂಡ್ ಝೆಡ್ ನಿಲ್. ಸೊ ಇಲ್ಲೇನಾಯ್ತು, ಒನ್ಸ್ ಅಗೇನ್ ವೆನ್ ಯು ಕೇಮ್ ಟು ದಿಸ್ ಪಾಯಿಂಟ್ ಯು ಕ್ಯಾನ್ ಸಿ ದಟ್ ಸೊ ಯರ್ ಎಕ್ಸ್ 0.05 ಬಿಕಾಸ್ ಈ ಲೈನ್ ಬಂದು 0.05 ಸೆಂಟಿಮೀಟರ್ ಅಲ್ವಾ, ಅದ್ರ ಕಾರ್ನರ್ ಪಾಯಿಂಟ್ ಏನು 0.05 ಸೆಂಟಿಮೀಟರ್ ಕರೆಕ್ಟ್ ಆಗಿದೆ. ಸೊ 0.05 ಎಕ್ಸ್. ನೀವು ವೈ ನ ಗಮನ ಇಟ್ಟು ನೋಡೋದಾದ್ರೆ, ಅಟ್ ದಿಸ್ ಪಾಯಿಂಟ್ ಯುವರ್ ವೈ ಸೆಟ್ ಟು ಬಿ 0, ಹೌದಾ, ವೈ ಸೆಟ್ ಟು ಬಿ 0 ಅಲ್ವಾ. ವೈ 0 ಆಯ್ತು, ಝೆಡ್ 0 ಆಯ್ತು. ಈ ಒಂದು ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ ನೋಡುವಾಗ,
ಸೊ ಇಲ್ಲೇನು ಅಂತಂದ್ರೆ ನೀವು ಈ ಒಂದು ಪಾಯಿಂಟ್ ಇಂದ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು, ಬೇರೆಲ್ಲೂ ಕ್ಯಾಲ್ಕುಲೇಟ್ ಮಾಡೋ ಹಂಗಿಲ್ಲ. ಈ ಒಂದು ಪಾಯಿಂಟ್ ಗೆ ಕರೆಕ್ಟ್ ಆಗಿ ನಿಮ್ಮ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂನೋ, ವೈ ಆಕ್ಸಿಸ್ ವ್ಯಾಲ್ಯೂನೋ, ಜೆಡ್ ಆಕ್ಸಿಸ್ ವ್ಯಾಲ್ಯೂನೋ, ಅಂದ್ರೆ ಈ ಒಂದು ಪಾಯಿಂಟ್ ಮೇಲೆ ಏನಾದರೂ ಬೇರೆ ಒಂದು ಪಾಯಿಂಟ್ ಇತ್ತು ಅಂತಂದ್ರೆ, ದಟ್ ಇಸ್ ದೇರ್ ಇಸ್ ಅ ಮಾರ್ಕ್ಡ್ ವಿಚ್ ಇಸ್ ಮಾರ್ಕ್ಡ್ ಆಗಿರುತ್ತೆ ನೆಗೆಟಿವ್. ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್, ಪ್ಲೀಸ್ ವೈಟ್. ಈಗ ಈ ಒಂದು ಪಾಯಿಂಟ್ ಮೇಲೆ ಒಂದು ಪಾಯಿಂಟ್ ಇತ್ತು ಅಂತಂದ್ರೆ ದಟ್ ಪಾಯಿಂಟ್ ವಿಲ್ ಬಿ ವಾಟ್? ಸೊ ದಟ್ ಪಾಯಿಂಟ್ ವಿಲ್ ಬಿ ನೆಗೆಟಿವ್ ವೈ ಆಕ್ಸಿಸ್ ಪಾಯಿಂಟ್ ಯಾವ್ದಾದ್ರು ಇತ್ತು ಅಂತಂದ್ರೆ, ಸೊ ಈ ಒಂದು ಪಾಯಿಂಟ್ ಇಂದ ನಾವು ಲೈನ್ ಹಾಕಿ ನೋಡುವಾಗ ವೈ ಆಕ್ಸಿಸ್ ಅಲ್ಲಿ ಏನೋ ಒಂದು ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಆ ತರ ಅಲ್ಲ. ಸೊ ಹಿಯರ್ ದೇರ್ ಇಸ್ ನೋ ವ್ಯಾಲ್ಯೂ, ಸೊ ವೈ ಆಕ್ಸಿಸ್ ಇಸ್ ಜೀರೋ ಅಗೇನ್, ಜೆಡ್ ಇಸ್ ಜೀರೋ ಅಗೇನ್. ಅಂಡ್ ಇಫ್ ಯು ಕ್ಯಾನ್ ಸಿ ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಅನ್ನು ನೀವು ಗಮನ ಇಟ್ಟು ನೋಡುವಾಗ, ಸೊ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಕನೆಕ್ಷನ್ ತಗೋಬಹುದಾ? ಸೊ ಕನೆಕ್ಷನ್ ತಗೊಂಡಾಗ ಏನಾಗುತ್ತೆ, ದಿಸ್ ಪಾಯಿಂಟ್ ಇಸ್ ಮೈ ವಾಟ್ ಐ ಕ್ಯಾನ್ ಸೇ ದ ಎಕ್ಸ್ ಅಂಡ್ ವೈ ಆಕ್ಸಿಸ್ ಗೂ ಮಧ್ಯ ಇದೆ ಪಾಯಿಂಟ್. ಸೊ ದಿಸ್ ಪಾಯಿಂಟ್ ವಿಲ್ ಕನೆಕ್ಟ್ ದ ಎಕ್ಸ್ ಅಂಡ್ ವೈ ಆಕ್ಸಸ್. ಸೊ ಹೀಗಿಂದ ತಗೊಂಡ್ರೆ ನಿಮ್ಗೆ ಎಕ್ಸ್ ಆಕ್ಸಸ್ ಕನೆಕ್ಟ್ ಆಯ್ತು, ಹೀಗಿಂದ ತಗೊಂಡ್ರೆ ವೈ ಆಕ್ಸಸ್ ಕನೆಕ್ಟ್ ಆಯ್ತು. ಸೊ ಏನಾಯ್ತು, ಸೊ ದಿಸ್ ಇಸ್ 0.05 0.050. ನಾನು ಯಾಕೆ ಇಷ್ಟು ಡಿಟೇಲ್ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದನ್ನ ಎಲ್ಲದಕ್ಕೂ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಯಾವ್ದಕ್ಕಾದ್ರೂ ನಿಮ್ಗೆ ಅವರು ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನ ತಗೊಂಡಾಗ, ಈ ತರ ತ್ರೀ ಎಕ್ಸ್ ವೈ ಝೆಡ್ ಪಾಯಿಂಟ್ಸ್ ಅನ್ನ ತಗೊಂಡಾಗ, ಕೋಆರ್ಡಿನೇಟ್ಸ್ ಅನ್ನ ತಗೊಂಡಾಗ ನೀವು ಹೇಗೆ ತಗೊಂಡ್ರು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಅದಕ್ಕೆ ಇದೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಗೊತ್ತಾಗ್ತಿದ್ಯಾ? ರೈಟ್. ಸೊ ನೀಡ್ ಟು ಲುಕ್ ಅಟ್ ದಟ್ ಪಾಯಿಂಟ್ ಅಂಡ್ ಯು ನೀಡ್ ಟು ರೈಟ್ ಇಟ್. ಸೊ ಈ ಪಾಯಿಂಟ್ ಗೆ ಸಂಬಂಧಪಟ್ಟಂತೆ ನನ್ನ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಏನು, ವೈ ವ್ಯಾಲ್ಯೂನು, ಝೆಡ್ ವ್ಯಾಲ್ಯೂನು. ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಈ ಪಾಯಿಂಟ್ ಇರುವಂತದ್ದು, ಈ ಪಾಯಿಂಟ್ ಎಲ್ಲರೂ ವೈ ಅಲ್ಲಿ ಇದೆಯಾ, ಝೆಡ್ ಅಲ್ಲಿ ಇದೆಯಾ? ಇಲ್ಲ. ಸೊ ವೈಗೂ ಝೆಡ್ಗೂ ಈ ಪಾಯಿಂಟ್ಗೂ ಸಂಬಂಧನೇ ಇಲ್ಲ. ಸೊ ನಿಲ್ಲಾಯ್ತಷ್ಟೇ, ಜಸ್ಟ್ ಸಿಂಪಲ್ ಲಾಜಿಕ್. ಹೋಪ್ ಯು ಗೆಟಿಂಗ್ ಇಟ್ ಅಂಡ್ ಲೆಟ್ ಮೀ ಸಾಲ್ವ್. ಸೊ ಇದಕ್ಕೆ ಟೈಮ್ ಆಗೋಯ್ತು. ಇಷ್ಟೆಲ್ಲ ಹೇಳಿಲ್ಲ ಅಂದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ, ನೀವು ಬೇಸಿಕ್ಸ್ ತಿಳ್ಕೋಬೇಕಾಗಿರೋದು ಇದ್ರಲ್ಲಿ. ಹೆಂಗೆ ಇದು ಕನ್ಸ್ಟ್ರಕ್ಷನ್ ಆಯ್ತು, ಯಾವ ರೀತಿ ಇದು ಪಾಯಿಂಟ್ಸ್ ಆಯ್ತು. 0.05 ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿದೆ, ನಾನೇ ಹೇಳಿದ್ದೆ, ಯಾರ್ ಲೆಂತ್ ಶುಡ್ ಬಿ ಇನ್ ಮೀಟರ್ಸ್. ಸೊ ಮೀಟರ್ ಅಲ್ಲಿ ಇರಬೇಕು, ಸೆಂಟಿಮೀಟರ್ ಅಲ್ಲಿ ಇದ್ರೆ ನೀವು ಮೀಟರ್ ಕನ್ವರ್ಟ್ ಮಾಡ್ಬೇಕು, ಅದು ಇಟ್ಸ್ ಅ ಡ್ಯೂಟಿ. ರೈಟ್. ಅಂಡ್ ಫೋರ್ಸ್ ಆನ್ ಚಾರ್ಜ್ ಅಟ್ ಪಾಯಿಂಟ್ ಎ ಡ್ಯೂ ಟು ಚಾರ್ಜ್ ಬಿ, ಫೋರ್ಸ್ ಆನ್ ಪಾಯಿಂಟ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ, ದಟ್ ಇಸ್ ಎಫ್ ಬಿ ಎ ಆರೋ ಮಾರ್ಕ್. ರೈಟ್, ಎಫ್ ಬಿ ಎ ಆರೋ ಮಾರ್ಕ್ ಅಂತ. ದಟ್ ಇಸ್ ಫೋರ್ಸ್ ಆನ್ ಚಾರ್ಜ್ ಅಟ್ ಪಾಯಿಂಟ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ, ಅಂದ್ರೆ ಬಿ ಅಲ್ಲಿರೋ ಚಾರ್ಜ್ ಅಂದ್ರೆ ಫೋರ್ಸ್ ಆನ್ ಎ ಡ್ಯೂ ಟು ಬಿ ಅಂತ. ಸೊ ದಟ್ ಇಸ್ ಎಫ್ ಬಿ ಎ ವಿಚ್ ಇಸ್ ಈಕ್ವಲ್ ಟು ವಾಟ್ ಐ ಕ್ಯಾನ್ ಸೇ ಕ್ಯೂ ಎ ಕ್ಯೂ ಬಿ ಡಿವೈಡೆಡ್ ಬೈ 4πε0 ಆರ್ ಬಿ ಎ ಹೋಲ್ ಸ್ಕ್ವೇರ್ ಇಂಟು ಎ ಆರ್ ಅಂತ ಹೇಳಿದ್ದಾರೆ. ಅಂಡ್ ನೀವು ಇದು ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ವಾಟ್ ಯು ಕ್ಯಾನ್ ಡೂ ಎಸ್ ಯು ಕ್ಯಾನ್ ಜಸ್ಟ್ ಟೇಕ್ ವಾಟ್ ಐ ಕ್ಯಾನ್ ಸೇ ದ ಫೋರ್ಸ್ ಆನ್ ಎ ಡ್ಯೂ ಟು ಫೋರ್ಸ್ ಆನ್ ಪಾಯಿಂಟ್ ಎ ಡ್ಯೂ ಟು ವಾಟ್ ಐ ಕ್ಯಾನ್ ಸೇ ಚಾರ್ಜ್ ಅಟ್ ಬಿ ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ ಎಫ್ ಬಿ ಅಂತಾನೆ ಬರೀಬಹುದು. ನೋ ಪ್ರಾಬ್ಲಮ್. ರೈಟ್. ಓಕೆ, ದಿಸ್ ಇಸ್ ಕ್ಯೂ ಎ ಕ್ಯೂ ಬಿ ವಾಟ್ ಐ ಕ್ಯಾನ್ ಸೇ ದಟ್ ಇಸ್ ಹೋಲ್ ಡಿವೈಡೆಡ್ ಬೈ 4πε0 ಆರ್ ಬಿ ಎ ಸ್ಕ್ವಯರ್ ಎ ಆರ್. ನೀವು ಇದನ್ನೇನ್ ಮಾಡ್ಬೋದು ನೋಡಿ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಈಗ ಕ್ಯೂ ಟು ಡ್ಯೂ ಟು ಕ್ಯೂ ಒನ್ ಅಂತ ಕೊಟ್ಟಿದ್ದಾರೆ. ಫೋರ್ಸ್ ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಸೊ ಫೋರ್ಸ್ ಎಕ್ಸರ್ಟೆಡ್ ಆನ್ ಕ್ಯೂ ಟು ಬೈ ಕ್ಯೂ ಒನ್ ಅಂತ ಕೊಟ್ಟಾಗ ಏನ್ ಮಾಡಿದ್ದಾರೆ, ಫೋರ್ಸ್ ಇಸ್ ಎಕ್ಸರ್ಟೆಡ್ ಆನ್ ಕ್ಯೂ ಟು, ದೇ ಆರ್ ಕನ್ಸಿಡರಿಂಗ್ ದಿಸ್ ಆಸ್ ಎಫ್ ಟು. ಹೌದಾ? ಸೊ ಅದೇ ರೀತಿ ಇಲ್ಲೂ ಕೂಡ ನೀವೇನ್ ಮಾಡ್ಬೋದು, ಫೋರ್ಸ್ ಇಸ್ ಎಕ್ಸರ್ಟೆಡ್ ಆನ್ ಪಾಯಿಂಟ್ ಎ, ಸೊ ದಟ್ ಇಸ್ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ ಎಫ್ ಎ ವಿತೌಟ್ ಫೀಲ್ಡ್. ಹೌದಾ? ಸೊ ದಿಸ್ ಇಸ್ ಕ್ಯೂ ಎ ಕ್ಯೂ ಬಿ ಹೋಲ್ ಡಿವೈಡೆಡ್ ಬೈ 4πε0 ಆರ್ ಬಿ ಎ ಸ್ಕ್ವೇರ್ ಇಂಟು ಎ ಆರ್. ಸೊ ಇಲ್ಲೇನಾಯ್ತು, ಕ್ಯೂ ಎ ಕ್ಯೂ ಬಿ 3×10⁶, 3×10⁶, ಏನು ಅಂದ್ರೆ ಸೇಮ್ ಚಾರ್ಜ್ ಆಯ್ತು. ಸೊ ಹಾಗಾಗಿ ಇದೊಂದು ಇಂಟು ವಾಟ್ ಐ ಕ್ಯಾನ್ ಸೇ ದ ದಿಸ್ ಹೋಲ್ ಡಿವೈಡೆಡ್ ಬೈ 4πε0 ಇಂಟು 0.05 ದ ಹೋಲ್ ಸ್ಕ್ವೇರ್. ಆರ್ ಬಿ ಎ ಇಸ್ ವಾಟ್, ಆರ್ ಬಿ ಎ ಇಸ್ 0.05 ದ ಹೋಲ್ ಸ್ಕ್ವೇರ್ ಇಂಟು ವಾಟ್ ಐ ಕ್ಯಾನ್ ಸೇ ದ ದಟ್ ಇಸ್ ಮೈನಸ್ ಎ ಎಕ್ಸ್ ಮಾಡ್ಯುಲಸ್ ತಗೊಂಡ್ ದಿಸ್ ಎ ಎಕ್ಸ್ ಆರೋ ಮಾರ್ಕ್ ಅನ್ನ ತಗೊಂಡಿದ್ದಾರೆ. ಸೊ ವಿಚ್ ವಿಲ್ ಗಿವ್ ಯು ದಿಸ್ ಪರ್ಟಿಕ್ಯುಲರ್ ರಿಸಲ್ಟೆಂಟ್. ಸೊ ವಿಚ್ ವಿಲ್ ಗಿವ್ ಯು ದಿಸ್ ಪರ್ಟಿಕ್ಯುಲರ್ ರಿಸಲ್ಟೆಂಟ್. ಅಂಡ್ ಸಿಮಿಲರ್ಲಿ ನೀವೇನ್ ಮಾಡ್ಬೇಕು, ಎಫ್ ಸಿ ಎಫ್ ಡಿ ಎ ದಟ್ ಇಸ್ ಫೋರ್ಸ್ ಆನ್ ಚಾರ್ಜ್ ಅಟ್ ಪಾಯಿಂಟ್ ಸಿ ಡ್ಯೂ ಟು ವಾಟ್ ಐ ಕ್ಯಾನ್ ಸೇ ಚಾರ್ಜ್ ಅಟ್ ಬಿ, ಅಂಡ್ ಫೋರ್ಸ್ ಆನ್ ವಾಟ್ ಐ ಕ್ಯಾನ್ ಸೇ ಚಾರ್ಜ್ ಅಟ್ ಪಾಯಿಂಟ್ ಡಿ ಡ್ಯೂ ಟು ವಾಟ್ ಐ ಕ್ಯಾನ್ ಸೇ ಚಾರ್ಜ್ ಅಟ್ ಎ. ಇದನ್ನೆಲ್ಲ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ
ax ತಗೊಂಡಿದ್ದಾರೆ, ax ಇಸ್ ಬಿಕಾಸ್ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ದ ಕೋಆರ್ಡಿನೇಟ್, ಆಯ್ತಾ. ಸೊ ಇದು ಏನ್ ಮಾಡಿದ್ದಾರೆ, ಎ ಆರ್, ವಾಟ್ ಇಸ್ ಎ ಆರ್, ಎ ಆರ್ ಇಸ್ ಆರ್ ಬಿ ಎ ಡಿವೈಡೆಡ್ ಬೈ ಆರ್ ಬಿ ಎ ಮಾಡ್ಯುಲರ್, ಆರ್ ಬಿ ಎ ಬಾರ್ ಡಿವೈಡೆಡ್ ಬೈ ದ ಆರ್ ಬಿ ಎ ವಾಟ್ ಐ ಕ್ಯಾನ್ ಸೇ ಬಾರ್ ದ ಮಾಡ್ಯುಲರ್. ಸೊ ಇದನ್ನ ನೀವು ಸಾಲ್ವ್ ಮಾಡ್ಕೋಬೇಕು. ಹೆಂಗೆ ಸಾಲ್ವ್ ಮಾಡ್ತೀರಾ, ಆಸ್ ಐ ಟಾಟ್ ಯು ಯೆಸ್ಟರ್ಡೇ, ವಾಟ್ ಇಸ್ ದಟ್ ಯು ಆರ್ ಸಪೋಸ್ ಟು ಡೂ, ಯು ಆರ್ ಗೋಯಿಂಗ್ ಟು what is that you're supposed to do, I'm sorry for the distraction, what is that you're supposed to do, ಈ ಪ್ರೊಸೀಜರ್ ನ ನೀವು ಮಾಡ್ಬೇಕಾಗುತ್ತೆ. ಈ ಪ್ರೊಸೀಜರ್ ಮಾಡೋದು ಹೇಗೆ ಅಂತ ನಾನು ಇನ್ ಡೀಟೇಲ್ ಆಗಿ ನಿನ್ನೆ ಕ್ಲಾಸ್ ಅಲ್ಲೇ ಮಾಡಿದೀನಿ, ರೈಟ್. ವಾಟ್ ಇಸ್ ದಟ್ ಯು ಹ್ಯಾವ್ ಟು ಡೂ ಅಂತ, ಯು ಹ್ಯಾವ್ ಟು ಟೇಕ್ ದಿಸ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್ ತೋ ವಿಡಿಯೋ ಅಲ್ಲೇ ಮಾಡಿದೀನಿ ನೋಡಿ, ಯಾವ ತರ ದಿಸ್ ಒನ್ ದಟ್ ಇಸ್ 2-1 ಈ ತರ. ಸೊ ನೀವೇನ್ ಮಾಡ್ಬೇಕು, ಸೊ ಆಸ್ ವಿ ಆರ್ ಕನ್ಸಿಡರಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಐ ಕ್ಯಾನ್ ಸೇ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ದಟ್ ಇಸ್ ಫೋರ್ಸ್ ಆನ್ ಚಾರ್ಜ್ ಅಟ್ ಪಾಯಿಂಟ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ. ಸೊ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ ಇದು ತಗೋತಾ ಇರೋದ್ರಿಂದ ವಿ ಕ್ಯಾನ್ ಜಸ್ಟ್ ವಾಟ್ ಐ ಕ್ಯಾನ್ ಸೇ ಟೇಕ್ ದಿಸ್ ಒನ್. ಸೊ ದಟ್ ಇಸ್ ಈಕ್ವಲ್ ಟು ಡ್ಯೂ ಟು ಚಾರ್ಜ್ ಅಟ್ ಬಿ, ಚಾರ್ಜ್ ಅಟ್ ಬಿ ಇಂದ ಆಗ್ತಾ ಇರೋ ಕಾರಣದಿಂದಾಗಿ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಅಸ್ 0.05-0 ಅಂಡ್ 0-0 ಅಂಡ್ 0-0. ಸೊ ವಿಚ್ ವಿಲ್ ಗಿವ್ ಯು ದಿಸ್ ಪರ್ಟಿಕ್ಯುಲರ್ ರಿಸಲ್ಟೆಂಟ್, ಓಕೆ, ದಟ್ ಇಸ್ ಮೈನಸ್ ಎಕ್ಸ್ ಬಂದಿದೆ, ಆಯ್ತಾ. ಸೊ ಅದರಿಂದ ಬಂದಿರುವಂತದ್ದು, ಸೊ ಇವಾಗ ಈ ರಿಸಲ್ಟೆಂಟ್ ಬರುತ್ತೆ. ಮತ್ತೆ ತಿರ್ಗಾ ಎಫ್ ಸಿ ಎ ಮತ್ತೆ ಎಫ್ ಡಿ ಎಗೆ ಸೇಮ್ ಪ್ರೊಸೀಜರ್ ನ ನೀವು ಫಾಲೋ ಔಟ್ ಅನ್ನ ಮಾಡ್ಕೊಂಡು ಹೋಗಿ. ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ, ಯು ಆರ್ ಗೋಯಿಂಗ್ ಟು ಫಾಲೋ ದ ಸೇಮ್ ಪ್ರೊಸೀಜರ್, ಯು ವಿಲ್ ಗೆಟ್ ದ ರಿಸಲ್ಟೆಂಟ್, ಆಯ್ತಾ. ನಾವು ಟೋಟಲ್ ಫೋರ್ಸ್ ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ, ಯು ಆರ್ ಗೋಯಿಂಗ್ ಟು ವಾಟ್ ಐ ಕ್ಯಾನ್ ಸೇ ಆಡ್ ಇಟ್, ಎಲ್ಲಾನು ನೀವು ಆಡ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಟೋಟಲ್ ಫೋರ್ಸ್. ಟೋಟಲ್ ಫೋರ್ಸ್ ಇದು ಬಂದಿದೆ. ಸೊ ಟೋಟಲ್ ಫೋರ್ಸ್ ಹೇಗೆ ಇದು ಬಂತು ಅಂತಂದ್ರೆ, ಯು ಗೋಯಿಂಗ್ ಟು ಆಡ್ ದಿಸ್ ಒನ್, ದಿಸ್ ಒನ್ ಅಂಡ್ ದಿಸ್ ಒನ್, ಮೂರನ್ನು ನೀವು ಆಡ್ ಮಾಡಿದಾಗ ಈ ಒಂದು ರಿಸಲ್ಟೆಂಟ್ ಬರುತ್ತೆ. ಇದಕ್ಕೆ ನೀವು ಮಾಡ್ಯುಲಾರ್ಸ್ ಅಂತಂದ್ರೆ ಏನ್ ಮಾಡ್ಬೇಕು, ನಾನು ಇದರಲ್ಲಿ ಒಂದು ಲೆಕ್ಕನ ತೋರಿಸಿದೆ. ಮಾಡ್ಯುಲಾರ್ಸ್ ಅಂದ್ರೆ ಇಟ್ ಇಸ್ ರೂಟ್ ಆಫ್, ರೈಟ್, ದಿಸ್ ಇಸ್ ದ ಮಾಡ್ಯುಲಾರ್ಸ್ ವೇರ್ ಇನ್ ಇಟ್ ಇಸ್ ರೂಟ್ ಆಫ್ ದ ತ್ರೀ ಫೋರ್ಸಸ್. ಸೊ ರೂಟ್ ಆಫ್ ದ ಎಫ್ ಎಕ್ಸ್, ಎಫ್ ಐ ಅಂಡ್ ಎಫ್ ಸೆಡ್ ನೀವು ರೂಟ್ ಮಾಡಿದಾಗ ಬರುತ್ತೆ. ಅಥವಾ ನೀವು ಎಫ್ ಎಕ್ಸ್, ಎಫ್ ಐ, ಎಫ್ ಸೆಡ್ ಗಿಂತನೂ ಈ ಕ್ವಶನ್ ಅಲ್ಲಿ ನಾವು ಎಫ್ ಎ ಏನ್ ಬಂದಿದೆ ಅನ್ನೋ ರೂಟ್ ಮಾಡ್ಬೇಕಲ್ವ. ಸೊ ಇದ್ರದ್ದು ರೂಟ್ ಮಾಡಿದ್ರೆ ಬರುತ್ತೆ, ರೈಟ್, ಓಕೆ. ಸೊ ದಿಸ್ ಇಸ್ ವಾಟ್ ಇಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ದಿಸ್ ಇಸ್ ವಾಟ್ ಇಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ಇಟ್ ರೈಟ್, ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನಿನ್ನೆನೂ ನಾನು ಮೆಥಡಾಲಜಿ ಹೇಳ್ಕೊಟ್ಟಿದ್ದೀನಿ, ಅದೇ ಮೆಥಡಾಲಜಿ ಪ್ರಕಾರ ಅರ್ಥ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯು ನೀಡ್ ಟು ವರ್ಕ್ ಇಟ್ ಔಟ್ ವಿತೌಟ್ ಫೇಲ್, ರೈಟ್, ಯು ನೀಡ್ ಟು ವರ್ಕ್ ಇಟ್ ಔಟ್ ವಿತೌಟ್ ಫೇಲ್, ಓಕೆನಾ. ಸೊ ಈ ಒಂದು ಕ್ವಶನ್ ಇದ್ರಲ್ಲಿ ನೋಡೋಣ. ಇದು ದಿಸ್ ಪ್ರಾಬ್ಲಮ್ ಇಸ್ ಪ್ರೆಸೆಂಟ್, ಸೊ ಲೆಟ್ಸ್ ಚೆಕ್ ವಿತ್ ದಿಸ್ ಪ್ರಾಬ್ಲಮ್. ಸೊ ಟೈಮ್ ಆಯ್ತಾ, ಸೊ ಸ್ವಲ್ಪ ಜಾಸ್ತಿ ನಾನು ಟೈಮ್ ಇಡೋದಕ್ಕೆ ಇಷ್ಟಪಡಲ್ಲ. ಸೊ ಇಟ್ ಇಸ್ 1 ಸಿಯಾ 2 ಸಿಯಾ, ಓಕೆ, ಐ ಡೂ ದಿಸ್ ಪ್ರಾಬ್ಲಮ್ ಅಂಡ್ ವೈಂಡ್ ಅಪ್ ದ ಸೆಷನ್. ಜಾಸ್ತಿ ಹೊತ್ತಾದ್ರೆ ನೀವು ನೋಡೋಕೆ ಬೇಜಾರ್ ಮಾಡ್ಕೋತೀರಾ, ನಂಗೆ ಇದೊಂದು ಕಾಮೆಂಟ್ ಬಂದಿದೆ. ಸೊ ಇದನ್ನ ನಾನು ಉಳಿಸ್ಕೊಂಡೇ ಬರಲೇಬೇಕು, ಇಲ್ಲಾಂದ್ರೆ ನಿಮಗೂ ಕಷ್ಟ ಆಗುತ್ತೆ, ಹೌದಲ್ವಾ. ಸೊ ತುಂಬ ಹೊತ್ತು ನೋಡೋಕ್ಕಿಂತ 10 ಮಿನಿಟ್ಸ್ ಅಲ್ಲಿ ಮುಗಿಯೋದಾದ್ರೆ ನೀವು ಬೇಗ ನೋಡ್ತೀರಲ್ವಾ. ಸೊ ಇದನ್ನ ನಾನು ಉಳಿಸ್ಕೊಳ್ಳೇಬೇಕು, ಉಳಿಸ್ಕೊಳ್ತೀನಿ ಕೂಡ. ಸೊ ಇದೊಂದೇ ಲೆಕ್ಕ ಬೇಗ ಬೇಗ ಮಾಡೋಣ ಅಂತೆ, ಫೈನ್, ಓಕೆ. ನಾವು 2a ಕೂಡ ಇಲ್ಲ, 2a ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇದು. ಸೊ ದಿಸ್ ಇಸ್ ನಾಟ್ ದಟ್. ಸೊ 1c ಏನು ಅಂತ ಹೇಳಿದ್ರೆ, ಸೊ ವಾಟ್ ಇಸ್ 1c, ಲೆಟ್ ಮೀ ರೀಡ್ ದ ಕ್ವೆಶನ್ ಫಸ್ಟ್. ಸೊ 1c ಅಂದ್ರೆ ಪಾಯಿಂಟ್ ಚಾರ್ಜ್ ಆಫ್ 50 ನ್ಯಾನೋ ಕೂಲಂ, ದಟ್ ಇಸ್ ಈಚ್ ಆರ್ ಲೊಕೇಟೆಡ್ ಅಟ್ a ಇಸ್ ಈಕ್ವಲ್ ಟು 100 ಅಂಡ್ ಬಿ ಇಸ್ ಈಕ್ವಲ್ ಟು -100, ಸಿ ಇಸ್ ಈಕ್ವಲ್ ಟು 010, ಡಿ ಇಸ್ ಈಕ್ವಲ್ ಟು 0-10 ಇನ್ ದ ಫ್ರೀ ಸ್ಪೇಸ್. ಫೈಂಡ್ ಟೋಟಲ್ ಫೋರ್ಸ್ ಆನ್ ದ ಚಾರ್ಜ್, ಆನ್ ದ ಚಾರ್ಜ್ ಅಟ್ ಎ. ಸೊ ಇವಾಗ ಟೋಟಲ್ ಫೋರ್ಸ್ ಫೈಂಡ್ ಔಟ್ ಮಾಡ್ಬೇಕು ಆನ್ ದ ಚಾರ್ಜ್ ವಿಚ್ ಇಸ್ ಪ್ರೆಸೆಂಟ್ ಆಟ್ ಎ. ಸೊ ನಾವ್ ವಿ ಆರ್ ಗೋಯಿಂಗ್ ಟು ಟೇಕ್ ಪಾಯಿಂಟ್ಸ್, ಇವರೇ ಕೊಟ್ಟಿದ್ದಾರೆ ನೋಡಿ, ಇದು ಇನ್ನೂ ಈಸಿ. ಪಾಯಿಂಟ್ಸ್ ಕೊಟ್ಟಿರುವಾಗ ನೀವು ನೀಟಾಗಿ ಗುರುತು ಮಾಡ್ಕೊಳ್ಳಿ, ಅಕಾರ್ಡಿಂಗ್ ಟು ದ ಪಾಯಿಂಟ್ಸ್ ಒಂದು ಯು ನೀಡ್ ಟು ವಾಟ್ ಐ ಕ್ಯಾನ್ ಸೇ ಯು ನೋ ಮಾರ್ಕ್ ಇಟ್ ಔಟ್, ರೈಟ್, ಜಸ್ಟ್ ಎ ಮಿನಿಟ್, ಓಕೆ. ಸೊ ನೋಡಿ, ಪಾಯಿಂಟ್ಸ್ ಕೊಟ್ಟಿರೋ ಪ್ರಕಾರ ಅಂತ ಮಾರ್ಕ್ ಮಾಡಿದ್ದಾರೆ. ಎ ಇಸ್ 100, ವಾಟ್ ಐ ಕ್ಯಾನ್ ಸೇ ಯರ್ ಡಿ ಎಸ್ 0-10 ಅಂಡ್ ವಾಟ್ ಐ ಕ್ಯಾನ್ ಸೇ ಯರ್ ಸಿ ಎಸ್ ದಿಸ್ ಪರ್ಟಿಕ್ಯುಲರ್ ಅಂಡ್ 4 ಕೊಟ್ಟಿದ್ದಾರೆ ಅಥವಾ 3
ಬಿ ಕೊಟ್ಟಿದ್ದಾರೆ, ಸಿ ಆ್ಯಂಡ್ ಡಿ ಕೊಟ್ಟಿದ್ದಾರೆ. ಸಿ ಎಸ್ 010, ಬಿ ಎಸ್ ಮೈನಸ್ 100. ವೇಟ್, ಹಾ ಓಕೆ, ಸೊ ಬಿ ಎಸ್ ಮೈನಸ್ 100 ಕೊಟ್ಟಿದ್ದಾರೆ, ಇದು ಡಿ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಸಿದು ಪಾಯಿಂಟ್ ಬರ್ದಿಲ್ಲ, ಸೊ ಸಿದು ನಾನೇ ಬರೆದು ಬಿಡ್ತೀನಿ. ಸಿದು ಬಂದು 010, 010. ಸೊ ನಾವ್ ಹಿಯರ್ ಸಿ, ದಿಸ್ ಇಸ್ ಫೋರ್ಸ್ ಡ್ಯೂ ಟು ಚಾರ್ಜ್ ಅಟ್ ಬಿ, ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ಬಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಎ ಅಂತ ಕೊಟ್ಟಿದ್ದಾರಲ್ಲ, ಆನ್ ದ ಚಾರ್ಜ್ ಅಟ್ ಎ. ಓಕೆ, ಫೋರ್ಸ್ ಆನ್ ದ ಚಾರ್ಜ್ ಅಟ್ ಎ ವಿಚ್ ಇಸ್ ಡ್ಯೂ ಟು ಪಾಯಿಂಟ್ ಬಿ, ಕರೆಕ್ಟ್, ಯಾ, ಪಾಯಿಂಟ್ ಬಿ ವಿಚ್ ಇಸ್ ಈಕ್ವಲ್ ಟು ಎಫ್ ಬಿ. ಫೋರ್ಸ್ ಡ್ಯೂ ಟು ಚಾರ್ಜ್ ಅಟ್ ಬಿ ವಿಚ್ ಇಸ್ ಈಕ್ವಲ್ ಟು ಎಫ್ ಬಿ, ದಟ್ ಇಸ್ ಕ್ಯೂ ಇಂಟು ಕ್ಯೂ, ದಟ್ ಇಸ್ ವೈ ಕ್ಯೂ ಇಂಟು ಕ್ಯೂ ಇಸ್ ಬಿಕಾಸ್ ದ ಸೇಮ್, ದಟ್ ಇಸ್ 15 ನ್ಯಾನೋ ಕೂಲಂಬ್ ಹೇಳಿರೋದ್ರಿಂದ ಅದು ಸೇಮ್, ಓಕೆನಾ. ಸೊ ಇಟ್ ಇಸ್ ಕ್ಯೂ ಇಂಟು ಕ್ಯೂ, ದಟ್ ಇಸ್ ಕ್ಯೂ ಸ್ಕ್ವೇರ್ ಕ್ಯಾನ್ ಡೈರೆಕ್ಟ್ಲಿ ರೈಟ್ 4 pi ಎಪ್ಸಿಲಾನ್ ನಾಟ್ ಆರ್ 1 ಸ್ಕ್ವೇರ್ ಇಂಟು ಎ ಆರ್ 1, ಕ್ಯೂ ಆರ್ 1, ಎ ಆರ್ 1 ಏನೋ ಬರೆದಿದ್ದಾರೆ. ಸೊ ಹಿಯರ್ ಆಸ್ ಯು ಕ್ಯಾನ್ ಸಿ ಇಟ್ ಇಸ್ ಕ್ಯೂ ಸ್ಕ್ವೇರ್ ಇಂಟು 4 pi ಎಪ್ಸಿಲಾನ್ ನಾಟ್ ಇಂಟು, ದಟ್ ಇಸ್ ಐ ಸ್ಟಿಲ್ ಮೇಕ್ ಇಟ್ ದಿಸ್ ಇಸ್ ಬಿಕೋರ್ ದಿಸ್ ಇಸ್ ಕ್ಯೂ ಆರ್ 1, ಹಿಯರ್ ಇಟ್ ಇಸ್ 0.25 ಇಂಟು ಕ್ಯೂ ಬಾರ್ ಏನೋ ಬರೆದಿದ್ದಾರೆ, ಕುಡಂಟ್ ಸಿ ದಿಸ್ ಕ್ಲಿಯರ್ಲಿ ರೈಟ್. ಅಂಡ್ ಹಿಯರ್ ಆಸ್ ಯು ಕ್ಯಾನ್ ಸಿ ದಿಸ್ ಇಸ್ ಕ್ಯೂ ಆರ್ 2, ಓಕೆ, ಕ್ಯೂ ಆರ್ 1, ಕ್ಯೂ ಆರ್ 2. ಅಂಡ್ ದಿಸ್ ಲೆಟ್ ಮೀ ಮೇಕ್ ಅ ಚೆಕ್, ವೇಟ್ ಅ ಮಿನಿಟ್. ದಿಸ್ ಇಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಇಂಟು 0.25 ಇಂಟು ಕ್ಯೂ ಬಾರ್. ಅಂಡ್ ಹಿಯರ್ ದಿಸ್ ಇಸ್ ದ ಸೇಮ್ ಥಿಂಗ್, ಇಲ್ಲೂ ಅದೇ ಬರೆದಿದ್ದಾರೆ, ಕ್ಯೂ ಇಂಟು ಕ್ಯೂ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಆರ್ 2 ಸ್ಕ್ವೇರ್ ಇಂಟು ಕ್ಯೂ ಆರ್ 2, ಬಿಕಾಸ್ ದಿಸ್ ಇಸ್ ಎಫ್ ಸಿ. ಎಫ್ ಸಿ ಅಂದ್ರೇನು? ಫೋರ್ಸ್ ಆನ್ ಚಾರ್ಜ್ ಅಟ್ ಸಿ, ದಿಸ್ ಫಾರ್ಮುಲಾ. ಅಂಡ್ ನಾವು ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ದಿಸ್ ಇಸ್ ಎ ಎಕ್ಸ್ ಅಂಡ್ ಎ ವೈ. ಸೊ ಇದೇನ್ ಮಾಡಿದ್ದಾರೆ? ಸಾಲ್ವ್ ಮಾಡಿದ್ದಾರೆ. ದಿಸ್ ಎ ಆರ್ 2 ಮಾಡ್ಯುಲಸ್ ಇಸ್ ಬಿನ್ ಸಾಲ್ವ್ಡ್, ಸೊ ವೆರ್ ಯು ಗೆಟ್ ದಿಸ್ ರಿಸಲ್ಟೆಂಟ್. ಇಲ್ಲೂ ಕೂಡ ಅಷ್ಟೇ, ಎ ಆರ್ 1 ಸಾಲ್ವ್ ಮಾಡಿದ್ರೆ ದಿಸ್ ಇಸ್ ಎ ಎಕ್ಸ್ ಗೈಸ್, ಎ ಎಕ್ಸ್, ಓಕೆ, ಇಲ್ಲಿ ಕರೆಕ್ಟ್ ರೈಟ್, ಎ ಎಕ್ಸ್ ಆಯ್ತಾ. ಸೊ ನಿಮ್ಗೆ ಸ್ವಲ್ಪ ಸಡನ್ ಆಗಿ ಗೊತ್ತಾಗಲಿಲ್ಲ ತುಂಬಾ ಇದಾಗಿ ಬರ್ದಾಗ, ಸೊ ಹಾಗಾಗಿ ದಿಸ್ ಇಸ್ ಎ ಎಕ್ಸ್ ಬಾರ್ ಅಂಡ್ ಹಿಯರ್ ಇಟ್ 0.25 ಎ ಎಕ್ಸ್ ಬಾರ್, ಇದು ಸಾಲ್ವ್ ಆಗಿದೆ. ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಈ ಕ್ಯೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, 4 pi ಎಪ್ಸಿಲಾನ್ ನಾಟ್ ವರ್ಕೇ ಮಾಡಿಲ್ಲ. ಏನ್ ಮಾಡಿದ್ದಾರೆ, ಈ ಎ ಆರ್ 1 ಅನ್ನ ಸಾಲ್ವ್ ಮಾಡಿದಾಗ ಇದು ಬಂದಿದೆ, ಓಕೆನಾ. ದಿಸ್ ಇಸ್ ಕೆಪ್ಟ್ ಆಸ್ ಸೇಮ್. ಸೊ ಅವ್ರವಾಗ ಏನ್ ಮಾಡ್ತಾರೆ, ಮೂರಿಂದನೂ ಕಾಮನ್ ತೆಗಿಬಹುದಲ್ಲ ಈಸಿಯಾಗಿ ರೈಟ್. ಇಫ್ ಯು ಟೇಕ್ ದಿಸ್ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 4 pi ಎಪ್ಸಿಲಾನ್ ನಾಟ್, ನೀವು ಕಾಮನ್ ತೆಗಿಬಹುದು ಮೂರರಿಂದ. ನೋಡಿಲಿ, ಮೂರರಿಂದನೂ ಅದೇ ಕಾಮನ್ ತೆಗೆದಿದ್ದಾರೆ ಅಲ್ವಾ, ಕಾಮನ್ ತೆಗೆದಿದ್ದಾರೆ. ಸೊ ವಾಟ್ ಇಸ್ ದಟ್ ಇಸ್ ಯು ಕ್ಯಾನ್ ಟೇಕ್ ಅಪ್, ಇದನ್ನ ಬೇಕಾದ್ರೆ ನೀವು ಸಾಲ್ವ್ ಮಾಡ್ಬೋದು, ಆರ್ 1 ಸ್ಕ್ವೇರ್ ಬೇಕಾದ್ರೆ ನೀವು ಸಾಲ್ವ್ ಮಾಡ್ಕೋಬಹುದು, ಅದನ್ನ ಇದಕ್ಕೆ ಡಿವೈಡ್ ಮಾಡ್ಕೊಬಹುದು. ನೀವು ಇದು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 4 pi ಎಪ್ಸಿಲಾನ್ ನಾಟ್ ನ ಹಾಗೆ ಇಟ್ಕೋಬಹುದು, ಆಯ್ತಾ. ಇಲ್ಲಿ ಏನ್ ಮಾಡಿದ್ದಾರೆ, ಆರ್ ನೋಡಿರಿ, ಇಲ್ಲೂ ಏನ್ ಮಾಡಿದ್ದಾರೆ ನೋಡಿರಿ, ಇಲ್ಲೂ ಹಂಗೆ ತೆಗ್ದಿದಾರ ಕಾಮನ್. ಅಂಡ್ ದೇ ಓನ್ಲಿ ಸಾಲ್ವ್ ದಿಸ್ ಪಾರ್ಟ್ ಅಲಾಂಗ್ ವಿತ್ ದಿಸ್ ಆರ್ 2 ಸ್ಕ್ವೇರ್. ಇಲ್ಲೂ ಕೂಡ ಅಷ್ಟೇ, ಇದೊಂದು ಮತ್ತೆ ಆರ್ 1 ಸ್ಕ್ವೇರ್ ಸಾಲ್ವ್ ಮಾಡ್ಕೊಂಡಿದ್ದಾರೆ, ಏನೂ ಇಲ್ಲ. ಈ ಎ ಆರ್ 1 ಹೋಲ್ ಬಾರ್ ನಾನು ಇವಾಗಷ್ಟೇ ತೋರಿಸ್ದೆ, ಏನಂತ, ದಟ್ ಇಸ್ ದಿಸ್ ಒನ್, ದಟ್ ಇಸ್ ಆರ್ 1 ಹೋಲ್, ಆರ್ 1 ದಟ್ ಇಸ್ ಬಾರ್ ಡಿವೈಡೆಡ್ ಬೈ ಆರ್ 1 ಬಾರ್ ದ ಮಾಡ್ಯುಲಸ್. ಅದನ್ನ ಸಾಲ್ವ್ ಮಾಡಿಕೊಂಡು ಆಮೇಲೆ ಇಲ್ಲಿ ನಿಮಗೆ ಏನಿದೆ, ಇಲ್ಲಿ ಏನು ಆರ್ 1 ಸ್ಕ್ವೇರ್ ಇದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಸೊ ಈ ರಿಸಲ್ಟ್ ಬಂದಿದೆ, ನೀವು ಮಾಡ್ಕೊಳ್ಳಿ, ಆಯ್ತಾ. ಮಾಡ್ಕೋಬೇಕು, ಮ್ಯಾಥಮೆಟಿಕ್ಸ್ ಎಲ್ಲ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಅಂಡ್ ದೆನ್ ಹಿಯರ್ ಆಲ್ಸೋ ದ ಸೇಮ್ ಥಿಂಗ್, ಎಫ್ ಡಿ, ಎಫ್ ಡಿ ಇಸ್ ಫಾರ್ ಫೋರ್ಸ್ ಆನ್ ಚಾರ್ಜ್ ಅಟ್ ಡಿ, ದಟ್ಸ್ ಇಸ್ ಈಕ್ವಲ್ ಟು ದಿಸ್. ಇಲ್ಲೂ ಕೂಡ ಸಪ್ರೇಟ್ ಮಾಡಿದ್ದಾರೆ, ಅದನ್ನ ಸಪ್ರೇಟ್ ಮಾಡಿ ದೇ ಹ್ಯಾವ್ ಸಾಲ್ಡ್ ವಾಟ್, ದೇ ಹ್ಯಾವ್ ಸಾಲ್ಡ್ ಎ ಆರ್ 3 ಅಲಾಂಗ್ ವಿತ್ ದಿಸ್ 2 ರೂಟ್ 2 ಸ್ಕ್ವೇರ್. ಸೊ ಅವಾಗ ಇದು ಬಂದಿದೆ. ಸೊ ಇವಾಗ ಏನಾಯ್ತು, ಎಫ್ ಎ ಇಸ್ ಈಕ್ವಲ್ ಟು ಎಫ್ ಬಿ ಪ್ಲಸ್ ಎಫ್ ಸಿ ಪ್ಲಸ್ ಎಫ್ ಟಿ, ದಟ್ ಇಸ್ ಫೋರ್ಸ್. ವಾಟ್ ಐ ಕ್ಯಾನ್ ಸೇ, ದ ಕ್ವೆಶನ್ ಗಿವನ್ ಟು ಯು ಇಸ್ ಫೋರ್ಸ್ ಆನ್, ಟೋಟಲ್ ಫೋರ್ಸ್ ಆನ್ ಚಾರ್ಜ್ ಅಟ್ ಎ, ಟೋಟಲ್ ಫೋರ್ಸ್ ಆನ್ ಚಾರ್ಜ್ ಅಟ್ ಎ ಡ್ಯೂ ಟು ಆಲ್ ದಿಸ್ ಚಾರ್ಜಸ್, ದಟ್ ಇಸ್ ಸಿ ಬಿ ಸಿ ಅಂಡ್ ಡಿ, ಡ್ಯೂ ಟು ಬಿ ಸಿ ಅಂಡ್ ಡಿ ಅಂತ ಹೇಗೆ ಕೇಳ್ಬಿಟ್ಟು ಕೇಳಿದ್ದಾರೆ. ಸೊ ಹಾಗಾಗಿ ದಿಸ್ ಇಸ್ ಎಫ್ ಬಿ ಪ್ಲಸ್ ಎಫ್ ಸಿ ಪ್ಲಸ್ ಎಫ್ ಡಿ ರೈಟ್, ಓಕೆ. ಸೊ ದೆನ್ ಎಫ್ ಬಿ ಪ್ಲಸ್ ಎಫ್ ಸಿ ಪ್ಲಸ್ ಎಫ್ ಡಿ, ಸೊ ದೆನ್ ದಿಸ್ ವಿಲ್ ಬಿಕಮ್ ವಾಟ್ ಐ ಕ್ಯಾನ್ ಸೇ ಇಸ್ ಈಕ್ವಲ್ ಟು. ಸೊ ಇದು ಏನಾಗುತ್ತೆ, ಸೊ ಇದು ಏನಾಗುತ್ತೆ ಅಂತ ಅಂದ್ರೆ, ಸೊ ವಿಚ್ ಇಸ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಇಂಟು ದಿಸ್ 0.957 ಎ ಎಕ್ಸ್, ಅಂದ್ರೆ ಈ ಪಾರ್ಟ್ಗಳು, ದಿಸ್ ಒನ್, ದಿಸ್ ಒನ್ ಅಂಡ್ ದಿಸ್ ಒನ್, ಆಲ್ ವಿಲ್ ಗೆಟ್ ಅಡೆಡ್ ಟುಗೆದರ್ ವಿಚ್ ವಿಲ್ ರಿಸಲ್ಟ್ ಇನ್ 0.957 ಎ ಎಕ್ಸ್. ಸೊ ಅವಾಗ ಇದಕ್ಕೆ ನಾವೇನ್ ಮಾಡ್ತೀವಿ, ಕ್ಯೂ ಸ್ಕ್ವೇರ್ ಏನು, ವಿಚ್ ಇಸ್ ನಥಿಂಗ್ ಬಟ್ 15 ನ್ಯಾನೋ ಕೂಲಂಬ್, ಕ್ವೆಶನ್ ಅಲ್ಲಿರೋದು
ಫಿಫ್ಟಿ ನ್ಯಾನೋ ಕೂಲಂಬ್. ಸೊ ಫಿಫ್ಟಿ ನ್ಯಾನೋ ಕೂಲಂಬ್ ನಾವು ಇದು ಮಾಡ್ಕೋತೀವಿ, ಫಿಫ್ಟಿ ನ್ಯಾನೋ ಕೂಲಂಬ್ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1/4 ಪೈ ಎಪ್ಸಿಲಾನ್ ನಾಟ್. ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ 9 to 10 to the power of 9 ಆರ್ 8.84 into 10 to the power of -12 ಅನ್ನು ಮಾಡ್ಕೋಬಹುದು. ಮಾಡ್ಕೊಂತು ಅಂತಂದ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. ಅಂಡ್ ಆಲ್ ಆರ್ ಮ್ಯಾಥಮೆಟಿಕಲ್ ಸಿಂಪಲ್ ಕ್ಯಾಲ್ಕುಲೇಷನ್, ನೋ ಕಾಂಪ್ಲೆಕ್ಸ್ ಥಿಂಗ್ಸ್ ಆರ್ ಪ್ರೆಸೆಂಟ್. ಯು ನೋ ಹೌ ಟು ಕ್ಯಾಲ್ಕುಲೇಟ್ ಅ ರೂಟ್, ಯು ನೋ ಹೌ ಟು ಡೂ ಅ ಸ್ಕ್ವೇರ್, ಅಂಡ್ ಯು ನೋ ಹೌ ಟು ಟೇಕ್ ಅಪ್ ದ ಮಾಡ್ಯುಲಾಸ್ ಇದು, ಅಂಡ್ ಯು ನೋ ಹೌ ಟು ಡೂ ಫಾರ್ ಮಾಡ್ಯುಲಾಸ್. ಸೊ ಮಾಡ್ಯುಲಾಸ್ಗೆ ಹೇಗೆ ಮಾಡಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಿದೆ. ಸೊ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ, ಸೊ ಇದನ್ನೇ ಫಾಲೋ ಮಾಡಿ. ದಿಸ್ ಇಸ್ ವಾಟ್ ಆಸ್ ಫಾರ್ ಟುಡೇ ಸೆಷನ್. ಸೊ 40 minutes ಆಗಿ ಹೋಯ್ತು, ತುಂಬ ಡೀಟೇಲ್ ಆಗಿ ಆಗಿದೆ ಕ್ಲಾಸು, 40 minutes ಆಗಿ ಹೋಯ್ತು. ಸೊ ಈ ಪ್ರಾಬ್ಲಮು ಕೂಡ ಸೇಮ್, ಬಟ್ ದಿಸ್ ಇಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಸೊ ದ ಫಾರ್ಮುಲಾ ಫಾರ್ ಕೂಲಂಬ್ಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಸ್ಲೈಟ್ಲಿ ಚೇಂಜಸ್. ಸೊ ಅದನ್ನು ಹೇಳ್ಕೊಡ್ತೀನಿ, ಸೊ ಆಗ ಎರಡಕ್ಕೂ ನಿಮಗೆ ಗೊತ್ತಾಗುತ್ತೆ. ಅದು ಇವಾಗಲ್ಲ, ಇನ್ನೂ ಇದೆ ನೋಡಿ, ಇಲ್ಲೊಂದು ಕ್ವಶನ್ ಪೇಪರ್ ಇದೆ, ಇಲ್ಲೊಂದಿದೆ, 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 ಇಲ್ಲೊಂದಿದೆ. ಸೊ ಅದೆಲ್ಲ ಒಂಚೂರು ಮಾಡಬೇಕು. ಸೊ ಮಾಡೋಣ ಅಂತೆ, ಸೊ ಮಾಡೋಣ ಅಂತ ಹೇಳ್ತಾ ಸೊ ನಾಳೆಗೆ ಮುಗಿಸ್ಕೊಟ್ಬಿಡ್ತೀನಿ. ಸೊ ದಟ್ ವಾಟ್ ಇಸ್ ಆರ್ ಗೋಯಿನ್ ಟು ಹ್ಯಾಪನ್ ಇಸ್ ವಿಲ್ ಗೋ ವಿತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಫ್ಲಕ್ಸ್ ಡೆನ್ಸಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಏನಂದ್ರೆ ದ ಸೇಮ್ ಗೈಸ್, ಸೇಮ್ ನಿಮ್ಮ ಕೂಲಂಬ್ಸ್ ಲಾ ಥರನೇ ಇರುತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ, ಕೂಲಂಬ್ಸ್ ಲಾ ದೇ ಇರೋದ್ರಿಂದ ಅದಕ್ಕೆ ಹೇಗೆ ಮಾಡ್ಕೋಬೇಕು ಅಂತ ಒಂಚೂರು ಫಾರ್ಮುಲಾ ವಿತ್ ಎಕ್ಸ್ಪ್ಲನೇಷನ್ ಹೇಳ್ಕೊಡ್ತೀನಿ. ಸೊ ಅದು ಬೇಗ ಮುಗ್ದೋಗುತ್ತೆ. ದೆನ್ ವಿಲ್ ಕಮ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಡೆನ್ಸಿಟಿ, ಅಂಡ್ ದರ್ ಇಸ್ ಅ ಒನ್ ಇಂಪಾರ್ಟೆಂಟ್ ಡಿರೈವೇಷನ್ ಫ್ರಮ್ ದಟ್ ಪರ್ಟಿಕ್ಯುಲರ್. ಯಾವುದು? ದಿಸ್ ಡಿಫೈನ್ ಇ ಆ್ಯಂಡ್ ಡಿ ಆ್ಯಂಡ್ ಹೆನ್ಸ್ ಎಸ್ಟಾಬ್ಲಿಷ್ ರಿಲೇಷನ್ ಬಿಟ್ವೀನ್ ಡಿ ಆ್ಯಂಡ್ ಡಿ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಡಿರೈವೇಷನ್, ಇದನ್ನ ಮಾಡ್ಕೊಡ್ತೀನಿ. ಇಷ್ಟು ಆಯಿತು ಅಂತಂದರೆ ಸೊ ದೆನ್ ಎವ್ರಿಥಿಂಗ್ ಯುವರ್ ಮಾಡೆಲ್ 1 ವಿಲ್ ಗೆಟ್ ಓವರ್ ಅಂತ ಹೇಳ್ತಾ ಐ ಜಸ್ಟ್ ಫೈಂಡ್ ಅಪ್ ದ ಸ್ಮಾಲ್ ಸೆಷನ್ ಅಂಡ್ ಥ್ಯಾಂಕ್ ಯು.